ವೀರಪ್ಪನ್ 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 ಡ್ಯಾಮಿಟ್, ಅವನಿಂದ ನಾಲ್ಕು ಜನ ಪೊಲೀಸ್ ಅಧಿಕಾರಿಗಳ ಕೊಲೆ. ಛೇ, ನಮ್ಮ ಮುಖಕ್ಕೆ ಮಸಿ ಬಳಿಯುವಂತಹ ಕೆಲಸ. ಅಷ್ಟೇ ಅಲ್ಲ, ಸರ್ಕಾರವನ್ನೇ ಬುಡಮೇಲು ಮಾಡುವಂತಹ ಕೃತ್ಯ. ಇಲ್ಲಿಯವರೆಗೂ ಅವನನ್ನು ಬೆಳಕು ಬಿಟ್ಟರು ಯಾರು? ನೀವೆಲ್ಲ ಏನ್ ನಿದ್ದೆ ಮಾಡ್ತಿದ್ರ? ಇದಕ್ಕುತ್ರ ಪೊಲೀಸರ ಹೇಳಬೇಕು. ಇಬ್ಬರ ಜಗಳ, ಮೂರನೇ ಮನೆಗೆ ಲಾಭ. ಆ ಮೂರನೇ ಮನೆ ವೀರಪ್ಪನ್. ಬಹಳ ಚೆನ್ನಾಗಿದೆ, ನೀವೆಲ್ಲ ಜವಾಬ್ದಾರಿ ಇರೋ ಗಣ್ಯಾಧಿಕಾರಿಗಳು, ನಾಚಿಕೆ ಆಗ್ಬೇಕು. ಸಾಹೇಬ್ರೇ, ವೀರಪ್ಪನ್ ಇಷ್ಟೊಂದು ಕೊಬ್ಬ ಕಾರಣ ಗಂಡಾಂತರ ಬಂದಿರೋದು ನಮಗೆ. ಪತ್ರಿಕೆಯವ್ರಿಗೆ ಏನ್ ಹೇಳ್ಬೇಕು? ಪ್ರತಿಪಕ್ಷದವ್ರಿಗೆ ಏನ್ ಹೇಳ್ಬೇಕು? ಮುಖ್ಯವಾಗಿ 4 ಕೋಟಿ ಕನ್ನಡಿಗರಿಗೆ ಏನು ಉತ್ತರ ಹೇಳ್ಬೇಕು? ಏನ್ ಹೇಳ್ಬೇಕು ಹೇಳಿ. ಎಂಥೆಂಥ ದೊಡ್ಡ ದೊಡ್ಡ ಕೇಸ್ಗಳನ್ನು ಬಗೆಹರಿಸಿರೋ ನಮ್ಮ ಇಲಾಖೆಗೆ ಈ ವೀರಪ್ಪನ್ ಕೇಸ್ ಏನಂತ ಚಾಲೆಂಜ್ ಅಲ್ಲ ಸರ್. ಈ ಕೇಸ್ಗೆ ಸಂಬಂಧಪಟ್ಟ ಪೂರ್ವಭಾವಿ ಯೋಜನೆಗಳು ಹಾಗೂ ರಹಸ್ಯ ದಾಖಲೆಗಳು ಇಲ್ಲಿದೆ ಸರ್. ಸರ್, ಈ ಕೇಸ್ ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಸರ್ಕಾರದ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರೋದು ನಿಜ, ಆದ್ರೆ ಹೇಳಿ, ರಾಜಕಾರಣಿಗಳ ಕೈವಾಡನೂ ಅಷ್ಟೇ ಇದೆ. ಎಂಥ ಸಮಯದಲ್ಲೂ ನಿರ್ಭೀತರಾಗಿ ಎಸ್ಎಸ್ ಅನ್ನು ಸಾಧಿಸಿದ ಹಾಗೂ ವೀರಪ್ಪನ್ ಪ್ರದೇಶದ ಬಗ್ಗೆ ಹೆಚ್ಚು ಪರಿಚಯ ಇರೋ ಹಿರಿಯ ಅಧಿಕಾರಿಗಳಿಬ್ರು ತಾವೇ ಖುದ್ದಾಗಿ ಈ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಮುಂದೆ ಬಂದಿದ್ದಾರೆ. ಇವರು ಮಿಸ್ಟರ್ ಕಾರ್ಯಪ್ಪ ಡಿಐಜಿ ನಮ್ಮ ಪೊಲೀಸ್ ಇಲಾಖೆಯವರು, ಇವರು ಮಿಸ್ಟರ್ ಮಹಾದೇವ್ ಅರಣ್ಯ ಇಲಾಖೆಯವರು. ಸರ್, ವೀರಪ್ಪನ್ ಕಾರ್ಯಾಚರಣೆ ಜಾಗ ಈ ವಿಸ್ತಾರವಾದ ಅರಣ್ಯದಲ್ಲಿ, ಸುತ್ತಲೂ ಕಾವೇರಿ ನದಿ, ಅವನ್ನೆಲ್ಲ ಚಟುವಟಿಕೆಗಳಿಗೆ ಸುತ್ತಮುತ್ತಲ ಹಳ್ಳಿ ಜನರುಗಳ ಬೆಂಬಲ. ಇಷ್ಟು ದೊಡ್ಡ ವ್ಯಾಪ್ತಿಗೆ ನಮ್ಮ ಸಿಬ್ಬಂದಿ ಬಹಳ ಕಡಿಮೆ. ನಮ್ಮವರು ಕಣ್ ತಪ್ಪಿಸಿ ದಂತಕ್ಕಾಗಿ 600 ಹೆಚ್ಚು ಆನೆಗಳ ಹತ್ಯೆ, ಕೋಟಿಗಟ್ಟಲೆ ಗಂಧದ ಲೂಟಿ. ಪೊಲೀಸ್ ಸಿಬ್ಬಂದಿಯೂ ಕಡಿಮೆ, 30 ಹೆಚ್ಚು ಕೊಲೆ, 300 ಹೆಚ್ಚು ಆಪಾದನೆಗಳು. ಯಾವ ಅಂಕುಶಕ್ಕೂ ಸಿಗದೆ ಇರೋ ಕಾಡಾನೆ ಆಗಿದೆ ಈ ವೀರಪ್ಪನ ಬೆಳವಣಿಗೆ. ಅಂಕುಶ ಕೊಟ್ರೆ ವೀರಪ್ಪನನ್ನು ಕಾಡಾನೆನ ಹಿಡಿತೀರಾ? ನೋ ಡೌಟ್ ಸರ್. ಆದ್ರೆ ಅವನ ಹತ್ರ ಡೇಂಜರಸ್ ವೆಪನ್ಗಳಿವೆ, ಹೆಚ್ಚು ಸಿಬ್ಬಂದಿ, ವೈರ್ಲೆಸ್, ಲೇಟೆಸ್ಟ್ ವೆಪನ್ಸ್ ಅನ್ನೋ ಅಂಕುಶನ ತಾವು ಕೂಡಲೇ ಮಂಜೂರು ಮಾಡಿದ್ರೆ ಇದೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಹೇಳಿ ಸರ್, ಈ ಕಾರ್ಯಾಚರಣೆಯಲ್ಲಿ ಫುಲ್ ಪವರ್ಸ್ ಕೊಡಬೇಕು, ಇದರಲ್ಲಿ ಯಾರು ಇಂಟರ್ಫಿಯರೆನ್ಸ್ ಇರಕೂಡದು. ಓಕೆ, ಗೋ ಅಹೆಡ್. ನಾಲ್ಕು ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಹತ್ಯೆ ಮಾಡಿದ ದಂತಚೋರ, ಶ್ರೀಗಂಧ ಕಳ್ಳ ಸಾಗಾಣಿಕೆಗಾರ, ಕುಖ್ಯಾತ ವೀರಪ್ಪನ್ ವಿರುದ್ಧ ಕಾರ್ಯಾಚರಣೆ. ನೇತೃತ್ವ ಯಾರು ವಹಿಸಬೇಕೆಂದು ಉಂಟಾಗಿದ್ದ ಭಿನ್ನಾಭಿಪ್ರಾಯ ಪರಿಹಾರವಾಗಿ ತೆಗೆದುಕೊಂಡಿದ್ದ ಕಾರ್ಯಾಚರಣೆ ಮತ್ತೆ ಬಿರುಸಿನಿಂದ ಪ್ರಾರಂಭ. ಕಾಡು ರಕ್ಕಸ ವೀರಪ್ಪನನ್ನು ಸೆರೆ ಹಿಡಿಯುವ ಜವಾಬ್ದಾರಿ ಡಿಐಜಿ ಕಾರ್ಯಪ್ಪ ಮತ್ತು ಡಿಸಿಎಫ್ ಮಹಾದೇವ್ ಅವರ ಪಾಲಿಗೆ. ಹೊರತಾ ತಿಂದು ಮಲಗಿದ ಹಾವು ಮಹಾದೇವನ ಪುಂಗಿ ಶಬ್ದ ಕೇಳಿ ಎಚ್ಚೆತ್ತಿದೆ. ಹಳೆ ನೋವಿನ ಸೇಡು ಮತ್ತೆ ಕಾಡ್ತಾ ಇದೆ. ನೆನಪಿದೆಯಾ? ನೆನಪಿದೆಯಾ ಈ ಗಾಯಗಳು? ಅದೇ ಡಿಸಿಎಫ್ ಈ ಮಹಾದೇವ್. ಯಾಕೆ ಮಾತ್ರ ನಗ್ತಾ ಇದೆಯಾ? ಹರಿದಾಡ್ತಾ ಇರೋ ಹಾವು ಮುಂದೆ ಕಪ್ಪೆ ಕುಪ್ಪಳಿಸ್ತಾ ಬಂದ್ ಕುಂತ್ರೆ ನಗದೆ ಇನ್ನೇನು ಅಳುವಂತೀಯ? ಸರ್ಕಾರಿ ಕೂಳ್ತಿಂದ ಆ ಪೊಲೀಸ್ನವರು ಬೂಟ್ಸ್ ಲಾಳ ಕಟ್ಟಿಸ್ಕೊಂಡು ಟಾರ್ ರೋಡಲ್ಲಿ ಟಕ್ ಟಕ್ ಅಂತ ಗತ್ತಿನಿಂದ ಗಸ್ತ್ ಹೊಡೆದಂಗಲ್ಲ, ಈ ಕಾಡ್ನಲ್ಲಿ ನಡೆಯೋದು ನನ್ನ ಹಿಡಿಯೋದು. ಈ ವೀರಪ್ಪನ್ನ ಹಿಡಿಯೋದಂದ್ರೆ ಹರಿಯೋ ನೀರ್ ನಿಲ್ಸೋಕೆ ಮರಳಲ್ಲಿ ಕಟ್ಟೆ ಕಟ್ದಂಗೆ. ಎಲ್ಲರೂ ಎಚ್ಚರವಾಗಿರಿ. ಮಲ್ಕನ್, ಇನ್ನೊಂದು ವಿಷಯ. ಏನು? ನಿನ್ನ ಮೇಲೆ ಸಿನಿಮಾ ತೆಗಿತಾರಂತೆ. ಸರಿ, ನೋಡೋಣ. ನೀನಾಕೆ? ನಾನೇ ನೋಡ್ಕೊಂತೀನಿ. ನಾನ್ ನೋಡೋಣ ಅಂದಿದ್ದು ಸಿನಿಮಾನ.
ಅವ್ರ ಹೆಣಾನಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪುಣ್ಯಾತ್ಮ ಮಹಾತ್ಮ ಗಾಂಧಿ ಬಗ್ಗೆ 35 ವರ್ಷ ಆದ್ಮೇಲೆ ಸಿನಿಮಾ ತೆಗೆದ್ರು, ಅದು ಪಾರಿನ್ನೋರು. ನಮ್ಮವ್ರ ಕೈಯಲ್ಲಿ ಆಗ್ಲಿಲ್ಲ. ನಾನು ಬದುಕಿರೋವಾಗಲೇ ನನ್ನ ಬಗ್ಗೆ ಸಿನಿಮಾ ತೆಗಿತಾರೆ ಅಂದ್ರೆ ತೆಗಿಲಿ ತೆಗಿಲಿ, ಅದೇನ್ ತೆಗಿತಾರೋ ನೋಡೋಣ. ಯಾರು ತೆಗಿತಿರೋದು? ಚಂದುಲಾಲ್ ಜೈನ್. ಚಂದುಲಾಲ್ ಜೈನ್ ರಾಜಸ್ಥಾನದಿಂದ ಚಂಪ್ ತಗೊಂಡು ಬಂದವನು, ಕಿಲಾಡಿ. ನನ್ನ ಮೇಲೆ ಸಿನಿಮಾ ತೆಗೆದು ಚಂಬಲ್ಲಿ ದುಡ್ಡು ತುಂಬಿಸ್ಕೋತಾನೇನು? ತುಂಬಿಸ್ಕೊಳ್ಳಿ ತುಂಬಿಸ್ಕೊಳ್ಳಿ. ಡೈರೆಕ್ಟರ್ ಯಾರು? ರವೀಂದ್ರನಾಥ್. ಓಹ್, ಏನಿವನು ರವೀಂದ್ರನಾಥ್ ಟ್ಯಾಗೂರ್ ಅಂತ ನೆನಪು? ದಾಡಿ ಕೂಡ ಬಿಟ್ಟಿರ್ಬೇಕು. ಪರದೆ ಮೇಲೆ ಅದೇನ್ ನನ್ನ ಕವಿತೆ ಬರೀತಾನೋ ನೋಡೋಣ. ಸಿನಿಮಾದಲ್ಲಿ ನೀನ್ ಹೀರೋ ಆದ್ರೆ ನಾನು ಹೀರೋಯಿನ್. ಇದಕ್ಕೆಲ್ಲ ತಾಳಿ ಕಟ್ಟಿ ನನ್ನ ನೀನ್ ಸ್ವಂತ ಮಾಡ್ಕೋ. ಸ್ವಂತ? ಈ ಕಾಡು ಊರು ಊರ್ನವರೆಲ್ಲ ನನ್ ಸ್ವಂತಾನೆ. ತಗೋ ಕಟ್ಟು. ಆಮೇಲೆ ನಾನು ಎಲ್ಲ ನಿಂದೆ. ನೀನ್ ಗಂಡ, ನಾನ್ ಹೆಂಡತಿ. ನಾರ್ ಗಂಡನು ಅಲ್ಲ. ಗಂಡ ಅನ್ಸ್ಕೊಳಕು ಗಂಡತನ ಬೇಕು. ನಮ್ಮಪ್ಪ ಗಣೇಶ ನೀನಿರೋ ಒತ್ತಿಗೆ ಮಳೆ ಬೆಳೆ ಆಯ್ತಾನೆ. ಇಲ್ಲ ಸರ್, ಗೊತ್ತಿಲ್ಲ. ಎಲ್ಲ ವೀರಪ್ಪನ್ ಗೊತ್ತಿಲ್ಲ. ಹೇಳ್ತೀನಿ, ಅವನೆಲ್ಲಿರ್ತಾನೋ, ಯಾವಾಗ ಬರ್ತಾನೋ, ಯಾವಾಗ ಹೋಗ್ತಾನೋ ಆ ಮಾದೇಶ್ವರನಿಗೆ ಗೊತ್ತು. ನಿಲ್ಲಿ, ನಿಂತ್ಕೊಳ್ಳಿ. ಯೇಸು ಸ್ವಾಮಿ ಹತ್ರ ಸಲ್ಲದವ್ರು ಯಾರೂ ಇರಕ್ಕಾಗಲ್ಲ. ಪ್ರಾಯಶ್ಚಿತ್ತಕ್ಕಾಗಿ ಪಾಪಿಗಳು ದೇವ್ರ ಹತ್ರ ಬರ್ತಾರಲ್ಲ, ನಾವು ನಮ್ಮ ಡ್ಯೂಟಿ ಮಾಡ್ಲೇಬೇಕಲ್ಲ. ಒಳಗೆ ಯಾರಿಲ್ಲ ಸರ್, ಇಡೀ ಹಳ್ಳಿನೇ ಜಾಲಾಡಿದ್ದಾಯ್ತು. ಯಾವ ಸುಳಿವು ಸಿಗ್ತಾ ಇಲ್ಲ, ಯಾರು ಬಾಯನೇ ಬಿಡ್ತಾ ಇಲ್ಲ. ಜನ ನಮ್ಮನ್ ನೋಡಿ ಹೆದರದ್ರ ಇಲ್ಲ ವೀರಪ್ಪನ ಹೆದರ್ಕೇನ? ಒಂದು ಗೊತ್ತಾಗ್ತಾ ಇಲ್ಲ. ಪಾದ, ನನಗೆ ವೀರಪ್ಪನ ಭಯನ? ಯೇಸು ಸ್ವಾಮಿ ಬಿಟ್ರೆ ನನಗ್ ಬೇರೆ ಯಾರ ಭಯನೂ ಇಲ್ಲ. ಹಾಗಾದ್ರೆ ಆ ಕೊಲೆಗಡಕನ ಬಗ್ಗೆ ನಿಮ್ಗೇನ್ ಗೊತ್ತು? ಎಲ್ಲಿದ್ದಾನೆ ಅವನು? ಎಲ್ಲಿದ್ದಾನೋ ಯಾರಿಗ್ ಗೊತ್ತು? ನಾನು ಚಿಕ್ಕವನಾಗಿದ್ದಾಗ ಬಲ್ಲೆ. ಅವನ ಬಾಲ್ಯದ ಬಗ್ಗೆ ನಿಮ್ಗೆ ಗೊತ್ತಿರೋದನ್ನ ಹೇಳ್ತೀರಾ? ಆಯ್ತು, ಎಲ್ಲ ಯೇಸು ಸ್ವಾಮಿ ಇಚ್ಛೆ. ನಾ ಕಂಡಿದ್ದನ್ನ, ಅವರಿವ್ರ ಬಾಯಿಂದ ಕೇಳಿದ್ದನ್ನ ನಾನು ನಿಮ್ಗೆ ಹೇಳಬಲ್ಲೆ. ತಂದೆ ತಾಯಿ ಗುರು ನೆರೆ ಹೊರೆ ಸರಿಯಿಲ್ಲದೆ ಹೋದ್ರೆ ಮಕ್ಕಳು ಭವಿಷ್ಯ ಹೇಗೆ ಭೀಕರವಾಗತ್ತೆ ಅನ್ನೋದಕ್ಕೆ ವೀರಪ್ಪನ್ನೇ ಸಾಕ್ಷಿ.
ಯಾರದು? ನಾನು. ಯೇಸು ಸ್ವಾಮಿ ಮುಂದೆ ಉರಿಯೋ ಮೊಂಬತ್ತಿನ ಹಾಗೆಲ್ಲ ತಗೊಂಡು ಹೋಗ್ಬಾರ್ದು. ಇಲ್ಲಿ ಇಷ್ಟೊಂದು ಮೊಂಬತ್ತಿ ಇರ್ಬೇಕ್ರೆ, ಈ ಒಂದ್ ಮೊಂಬತ್ತಿ ಇಲ್ದೇ ಇದ್ರೆ ಏನಾಯ್ತು ಅಂದ್ರೆ? ನಮ್ ಮನೇಲಿ ಕತ್ಲು, ನಂಗೆ ಈ ಮೊಂಬತ್ತಿ ಬೇಕೇ ಬೇಕು. ಅದಕ್ಕೆ ಹಾಗೆಲ್ಲ ಹೇಳ್ದೆ ಕೇಳ್ದೆ ತಗೊಂಡು ಹೋಗೋದು ತಪ್ಪು ಮಗು. ನಮ್ ಮನೇಲಿ ಇಲ್ಲ, ಇಲ್ಲಿ ಇಷ್ಟೊಂದಿದೆ, ತಗೊಂಡೋದ್ರೆ ಏನ್ ತಪ್ಪು? ನಿಮ್ ಮುಂದೆನೆ ತಗೊಂಡೋದ್ರೆ ತಪ್ಪಲ್ವಲ್ಲ? ಮಕ್ಕಳು ದೇವ್ರ ಸಮಾನ, ಎಲ್ಲ ಯೇಸು ಸ್ವಾಮಿ ಇಚ್ಛೆ. ಇಷ್ಟೊಂದು ತೊಡ್ಗೆ ಇಷ್ಟೇನಾ? ಕೊಟ್ಟಿದೆ ಜಾಸ್ತಿ ಆಯ್ತು, ಹೋಗೋಗು. ಇದಕ್ಕೆ ನಾನು ಒಪ್ಪೋದಿಲ್ಲ, ಜಾಸ್ತಿ ಕೊಡು. ಏಯ್, ಕೊಡಕ್ಕಾಗಲ್ಲ, ಹೋಗೋ. ಈಗೇನ್ ಜಾಸ್ತಿ ಕೊಡ್ತೀಯೋ ಇಲ್ವೋ? ಕೊಡೋದಿಲ್ಲ. ಹಾಗಾದ್ರೆ ನಾನು ಕೊಡಲ್ಲ. ನಾಯಕನಿಗೆ ಅಂತ ತಂದ ತುಂಡನ್ನ ವಾಪಸ್ ತಗೊಂಡು ಹೋಗ್ತೀಯೇನೋ? ಇವನು ಬ್ರಿಟಿಷ್ ದೊರೆಗಳ ಕಾಲದಲ್ಲಿ ಅವರ ಮುಂದೆ ತಲೆ ಎತ್ತಿ ನಿಲ್ತಿರಲಿಲ್ಲ ನಾವು. ಡೇರಿಯು ದೊರೆಗಳು ಇನಾಮ ಕೊಟ್ಟಿರೋ ಈ ಬಂದೂಕಿಂದಲೇ ನಿನ್ನ ಸಾಯಿಸಿ, ನೀನು ತಂದಿರೋ ತುಂಡಿನಿಂದಲೇ ನಿನ್ನ ಸುಟ್ಟು ಬೂದಿ ಮಾಡಿಬಿಡ್ತೇನೆ. ಬಿ ಕೇರ್ಫುಲ್. ತಪ್ಪಾಯ್ತು ನಾಯ್ಕನ್. ಏಯ್, ಎಳೆ ಪುಳ್ಳೆಗಳು ತಗೊಂಡು ಚಳಿ ಕಾಯಿಸ್ತಬೇಕೇನೋ? ಇವನು ಕೊಬ್ಬಿದ ಮಾಂಸಕ್ಕೆ ಕುರಿನ ಕಡಿಬೇಕೆ ಹೊರತು ಮರಿನಲ್ಲ. ಅಡಕಸ್ ಹೋಗಡೆ. ಐಡಿ ತಂಡ್ ಫಾಲೋ ಮೀ. ಇಂಗ್ಲಿಷ್ ನವ್ರು ದೇಶ ಬಿಟ್ಟು ಹೋದ್ರು ನಮ್ ನಾಯಕನಿಗೆ ಇನ್ನೂ ಇಂಗ್ಲಿಷ್ ಹುಚ್ಚು ಬಿಟ್ಟಿಲ್ಲ. ಹೌದೌದು. ಯಾರ ಹತ್ರ ಕೇಳಿದ್ದು? ಯಾರ ಯಾಕೆ ಹೇಳ್ಬೇಕು? ಮತ್ತ್ಯಾಕೆ ತಂದೆ? ನಿಮ್ ಗಂಧ ಬೇಕು, ನನಗ್ ಕಾಸ್ಬೇಕು. ಇವನು ಮಕ್ಕಳು ಮರ ಕಡಿಬಾರ್ದು. ಅಂದ್ರೆ ದೊಡ್ಡವ್ರು ಕಡಿಬೋದಾ? ವಾಟ್? ನೀವ್ ಮಾತ್ರ ತಿನ್ಬೇಕು, ನಾವ್ ತಿನ್ಬಾರ್ದಾ? ಮನೇಲೆಲ್ಲ ಹಾಸ್ಕೊಂಡಿದ್ದಾರೆ, ಅವ್ರ ಹೊಟ್ಟೆಗೂ ಬೇಕು, ಕಾಸ್ಕೊಡು. ವಯಸ್ಸಿಗೆ ಮೀರಿದ ಅನುಭವ, ಅನುಭವ ಮೀರಿದ ಮಾತು, ಮಾತಿಗೆ ಮೀರಿದ ಧೈರ್ಯ. ಯು ಬ್ರೇವ್ ಬಾಯ್, ಟೇಕ್ ಇಟ್. ಚಳಿ ಕಾಯಿಸ್ಕೊಳ್ಳೋ ಪುಳ್ಳೆಗಳಲ್ಲ ನಾನು ತಂದಿರೋದು, ಎಣ್ಣೆ ಬಸ್ಯೋ ಬಲ್ತ್ ಮರ. ನಾನು ಕೂಲಿ ಎಲ್ಲ ಕೇಳಿದ್ದು, ಊರತ್ತು ಮನೆಯವರೆಲ್ಲ ಹೊಟ್ಟೆ ತುಂಬಾ ತಿನ್ನೋ ಕೇಳಿದ್ದು. ಮೂವೈದು ಸಾಕು ತಗೋ. ಪೋಗುರು ತುಂಬಿರೋ ಆನೆ ಮರಿ, ಎಸ್, ಮರಿಯಿಂದಲೇ ಪಳಗಿಸಿದ್ರೆ ಮಾವುತಿನಿಗೆ ಲಾಭ. ಮಗು, ಇಲ್ಲಿಷ್ಟೊಂದು ಮೊಂಬತ್ತಿ ಹಚ್ಚಿಟ್ಟಿದೆಯಲ್ಲ, ಎಲ್ಲಿಂದ ತಂದೆ? ಅವನು ಕೊಟ್ಟ. ಮಕ್ಕಳು ಸುಳ್ಳು ಹೇಳಬಾರ್ದು. ಸತ್ಯ ಯಾವುದೋ ಸುಳ್ಳು ಯಾವುದೋ ನಂಗೆ ಗೊತ್ತಿಲ್ಲ. ಅವತ್ತಿರ್ಲಿಲ್ಲ, ತಗೊಂಡೋಗಿದ್ದೆ, ಇವತ್ತಿದೆ, ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ. ಪುಟ್ಟಿ, ಇವತ್ತೇನ್ ತಂದಿದ್ದೀನಿ ನೋಡು, ಕೋಳಿ. ಪದ್ದ ಮನೆಯಲ್ಲಿ ಕೋಳಿ ಸಾರು, ಕೋಳಿ ಸಾರು, ಕೋಳಿ ಸಾರು, ಕೋಳಿ ಸಾರು, ಕೋಳಿ. ತಗೋ ಅಣ್ಣ. ಅಣ್ಣ, ನಾಳೆನು ನೀನು ನಂಗೆ ಕೋಳಿ ಮಿಠಾಯಿ ಎಲ್ಲ ತರ್ತೀಯ ಅಣ್ಣ? ಮೇಲೆ ದಿನ ಕೋಳಿ ಸಾರು, ನಿಂಗೊಸ ಲಂಗ, ಹೊಸ ಜಾಕೀಟು, ಅಮ್ಮನ್ಗೊಸ ಸೀರೆ.
ಅವನಿಗೆ ಬಳೆ ಟೇಪು ಎಲ್ಲ ತಂದ್ಕೊಡ್ತೀಯ ಅಣ್ಣ? ಹ್ಮ್, ತಂದ್ಕೊಡ್ತೀನಮ್ಮ. ಮತ್ತೆ ನಿಮ್ಗೆ ನಿಮ್ಗೆ ಅಮ್ಮನ್ಗೆ ಎಲ್ಲ ತಂದ್ಕೊಟ್ಟಾದ್ಮೇಲೆ ಆಮೇಲೆ ನಾನು ತಗೋತೀನಿ. ಇದನ್ನೆಲ್ಲ ನೀನೇ ತಂದ್ಯಾ? ಹ್ಮ್. ಎಲ್ಲಿ ತೊಕಾಸು? ಇವ್ರು ತಂದೆ. ದಿನವಿಡೀ ಕಾಡೆಲ್ಲ ಅಲ್ರು, ಒಪ್ಪದ ಗಂಜಿಗಾಗಲ್ಲ. ಇಷ್ಟೊಂದು ಕಾಸು ಹಿಂದೆ ಬಂತು ಅಂತೀನಿ. ತಂದದ್ ಬುಡ್ ಕೈ ಆಗ್ದೆ ಕಂಡ್ರ ಕೈ ತುಂಬಾ ಕಾಸು ಕೊಟ್ಟ. ಏನಂದೆ? ಕಾಡ್ಗೋಗಿ ಗಂಧದ ಮರ ಕರೆದ್ಯಾ? ಭೇಷ್, ಈ ಊರ್ನಲ್ಲಿ ಯಾರಿಗೂ ಕಡಿಮೆ ಇಲ್ದಂಗೆ ದುಡ್ಡು ಮಾಡಿ ದೊಡ್ಡ ಮನುಷ್ಯ ಅನಿಸ್ಕೊ. ನಿನ್ ತಂಗಿ ಮದ್ವೆನ ಜೋರಾಗ್ ಮಾಡೋಣ. ನಿನ್ನ ಎಲ್ಲೆಲ್ಲಂದ ಹುಡ್ಕೋದು? ಆ ಬೆಟ್ಟ ಈ ಬೆಟ್ಟ ಅಂತ ಸುತ್ತಿ ಸುತ್ತಿ ಕಾಲೇ ಬಿದ್ದೋಯ್ತು. ಯು ನೋ ಮೈ ಬಾಯ್, ಊರ್ ಆಳೋನಿಗೆ ಊರು ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ಆದ್ರೆ ಕಾಡಾಳೋನಿಗೆ ಈ ಕಾಡಿನಲ್ಲಿರೋ ಪ್ರತಿಯೊಂದು ಗಿಡ ಮರ ನದಿ ಬಂಡೆ ಎಲ್ಲ ಗೊತ್ತಿರಬೇಕು. ಓಹೋ, ಏನು ನೀನ್ ದಿನ ನನ್ ಹೀಗೆ ಹುಡುಕಿ ಹುಡುಕಿ ಇಡೀ ಕಾಡಿನ ಪರಿಚಯ ಮಾಡ್ಕೋಬೇಕು, ಆಗ ಈ ಕಾಡಿನ ರಾಜ ಆಗ್ತೀಯ. ಅಂಡರ್ಸ್ಟ್ಯಾಂಡ್? ಯು ನೋ ಮೈ ಬಾಯ್, ಗಂಧಕ್ಕೆ ಬೆಳ್ಳಿಲ್ ಬೆಲೆ ಕಟ್ತಾರೆ, ಈ ದಂತಕ್ಕೆ ಚಿನ್ನದಲ್ಲಿ ಬೆಲೆ ಕಟ್ತಾರೆ. ಎಸ್ ಮೈ ಬಾಯ್, ಬೆಳ್ಳಿ ಚಿನ್ನಕ್ಕೆ ಭೂಮಿ ಅಗಿಬೇಕು, ಈ ಬಿಳಿ ಚಿನ್ನಕ್ಕೆ ಆನೆ ನೆತ್ತಿ ಸೀಳಬೇಕು. ಬಿಳಿ ಚಿನ್ನ? ಹ್ಮ್. ಹಾ ಹಾ, ದಂತಾನ ಆ ಕಡಿಬಾರ್ದು, ನೆತ್ತಿ ಬಗ್ದು ಪುಡು ಸಮೇತ ಕೇಳ್ಬೇಕು. ನಿನ್ ಕೈಯಲ್ಲಾಗಲ್ಲ ಬಾಬಾ. ಹಾ, ಬೇಗ ಬೇಗ ಮುಗಿಸ್ರ ಬಾ. ಗನ್ ಕೊಡು ನಾಯ್ಕನ್. ಹಾಗಲ್ಲ, ಇಲ್ಲಿ ಕೊಡು. ಹಾ ಹಾಗೆ ಇಲ್ಲಿಡಿ. ಹಾ ಹೇಳಿ. ಮೈ ಬಾಯ್, ಹೆದರ್ಬೇಡ. ನಮ್ ಬ್ರಿಟಿಷ್ ದೊರೆಗಳು ಏನ್ ಹೇಳ್ತಿದ್ರು ಗೊತ್ತಾ? ಕಾಡು ಪ್ರಾಣಿಗಳು ಬಹಳ ಚುರುಕು, ಎಡೆ ದಿಕ್ಕು ತಪ್ಪಿಸಿ ಹಾವನ್ನು ಹಿಡಿಯಬೇಕು, ನೆತ್ತಿ ಗುರಿ ಇಟ್ಟು ಆನೆಯನ್ನು ಹೊಡೆಯಬೇಕು, ಶತ್ರುಗಳ ಬಲ ತಿಳ್ಕೊಂಡು ಬೇಟೆ ಆಡಬೇಕು ಅಂತ. ಶತ್ರುಗಳಂದ್ರೆ? ನಮ್ಮ ದಾರಿಗೆ ಅಡ್ಡ ಬರೋರು ಯಾರೇ ಆಗಿರ್ಲಿ, ಪ್ರಾಣಿಗಳೇ ಆಗಿರ್ಲಿ ಜನಗಳೇ ಆಗಿರ್ಲಿ, ಅವರೆಲ್ಲ ನಮ್ಮ ಶತ್ರುಗಳೇ. ಅಂಡರ್ಸ್ಟ್ಯಾಂಡ್? ಓಹೋ, ಮಾಡಿದ ತಪ್ಪನ್ನ ಹಾಡು ತೋರಿಸಿ ತಪ್ಪೊಪ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪಾಪ ಅಂತ ಗೊತ್ತಿದ್ರು ಯಾಕೆ? ಒಂದು ಜೀವ ಬದುಕಬೇಕಾದ್ರೆ ಇನ್ನೊಂದು ಜೀವ ಸಾಯ್ಲೇಬೇಕು. ಕಪ್ಪೆನ ಹಾವು ತಿನ್ನುತ್ತೆ, ಹಾವನ ಹತ್ತು ತಿನ್ನುತ್ತೆ. ಮತ್ತೆ ನೀನ್ ಆನೆನ ತಿನ್ಲೇ ಇಲ್ಲ? ನಾನು ಆನೆನ ಕೊಂದಿದ್ದು ತಿನ್ನಕಲ್ಲ, ದಂತಕ್ಕೆ. ಆನೆ ಅಂದ್ರೆ ಗಣಪತಿ ಅಲ್ವಾ? ಗಣಪತಿ ಅಂದ್ರೆ ದೇವ್ರಲ್ವಾ? ದೇವ್ರನ್ನೇ ಕೊಂದಿದ್ದು ಪಾಪ ಅಲ್ವಾ? ಯು ನೋ ಮೈ ಬಾಯ್, ಗಾಡ್ ಪಾರ್ವತಿ ಸ್ನಾನಕ್ಕೆ ಅಂತ ಹೋದಾಗ ಮಾನಸ ಪುತ್ರನ್ನ ಕಾವಲಿಗಿಟ್ಲು. ಅಲ್ಲಿಗೆ ಬಂದ ಶಿವನ್ನ ಒಳಗಡೆ ಬಿಡದೆ ತಡೆದಿದ್ದಕ್ಕೆ ಅವನ್ ತಲೆ ಕಡ್ದ. ಆಫ್ಟರ್ವರ್ಡ್ಸ್ ಏನೋ, ಆ ಲೇಡಿ ಪಾರ್ವತಿ ಗೊಳೋ ಅಂತ ಅತ್ಲು. ಇಮ್ಮಿಡಿಯೇಟ್ ಆಗಿ ಶಿವ ಉತ್ತರ ದಿಕ್ಕಿಗೆ ಮಲಗಿದ್ದ ಆನೆ ತಲೆ ಕಡ ತಂದು ಮಾನಸ ಪುತ್ರನಿಗೆ ಜೋಡಿಸಿ ಗಣಪತಿ ಅಂತ ಹೆಸರಿಟ್ಟ. ಆ ಸೆಲ್ಫಿ ಶಿವ ತನ್ನ ಮಾನಸ ಪುತ್ರನ ಪ್ರಾಣ ಉಳಿಸೋದಕ್ಕಾಗಿ ಒಂದು ಇನೋಸೆಂಟ್ ಆನೆಯನ್ನು ಕೊಂದ. ನಾನು ನನ್ನ ಹೊಟ್ಟೆ ಪಾಡಿಗಾಗಿ ಆನೆಯನ್ನು ಕೊಂದೆ. ನೌ ಮೈ ಬಾಯ್, ಟೆಲ್ ಮೀ,
ಆ ಶಿವ ಪಾಪಿನ, ನಾನ್ ಪಾಪಿನ. ಹೀಗೆ ಗೌಂಡ್ರಿಗೆ ಬಲಗೈ ಬಂಟನಾದ, ಊರು ಬಿಟ್ಟ, ಕಾಡೇ ಮನೆ ಆಯ್ತು. ಆ ಚಿಂತೆಲೆ ಅವನ ತಾಯಿ ಯೇಸುಸ್ವಾಮಿ ಪಾದ ಸೇರಿದ್ಲು. ಅವನ ಬಗ್ಗೆ ಹೆಚ್ಚಿನ ವಿಷಯ ತಿಳಿಬೇಕಾದ್ರೆ ಅವನ ಗುರು ಗೌಂಡ್ರನ್ನ ಕೇಳಿದ್ರೆ ತಿಳಿಯುತ್ತೆ. ಸರ್, ನಿಮ್ಮ ತಂದೆಯವರಿಂದ ವೀರಪ್ಪನ ಬಗ್ಗೆ ಹೆಚ್ಚಿಗೆ ಮಾಹಿತಿ ಬೇಕಾಗಿತ್ತು, ಅದಕ್ಕೆ ಈ ವಾರಂಟ್ ಸರ್. ಡ್ಯಾಡಿ, ಡ್ಯಾಡಿ. ಯಸ್ ಮೈ ಸನ್, ವಾಟ್ಸ್ ದ ಮ್ಯಾಟರ್? ಪೊಲೀಸ್ನವ್ರಿಗೆ ನಿಮ್ ಶಿಷ್ಯ ವೀರಪ್ಪನ ಬಗ್ಗೆ ಮಾಹಿತಿ ಬೇಕಂತೆ. ಯು ಸಿ ಮೈ ಸನ್, ಮಾಡ ತಪ್ಪನ ಆಡ್ ತೋರಿಸಿ 7 ವರ್ಷ ಶಿಕ್ಷೆ ಅನುಭವಿಸಿದ್ದಾಯ್ತು. ನೋ ಮೋರ್ ವೀರಪ್ಪನ್. ಅವತ್ತು ಊರಿನಲ್ಲಿ ಅವನಿಂದ ಆದ ಅವಮಾನಕ್ಕೆ ಇದೊಂದು ಒಳ್ಳೆ ಅವಕಾಶ ಡ್ಯಾಡಿ. ಪೊಲೀಸ್ನವ್ರಿಗೆ ನಿಮಗ್ ಗೊತ್ತಿರೋ ಮಾಹಿತಿ ಕೊಡಿ. ನಾನು ನಾನ್ ಹೋಗಲ್ಲ ಡ್ಯಾಡಿ. ಇದು ಪೊಲೀಸ್ ವಾರಂಟು, ಹೋಗ್ಲೇಬೇಕು. ಹಲವತ್ತು ವೀರಪ್ಪನ್, ವೀರಪ್ಪನ್ ಜೊತೆ ಸಂಬಂಧ ಇರೋ ಎಲ್ಲರನ್ನು ನೇಣುಗಮದಲ್ಲಿ ನೋಡೋ ಆಸೆ. ಎಸ್, ನಿಮಗೆ ಅವನ ಬಗ್ಗೆ ಗೊತ್ತಿರೋದನ್ನ ಮುಚ್ಚು ಮರೆಯಲ್ದೆ ಹೇಳಿ ಪ್ಲೀಸ್. ಯಾವ್ದನ್ನ ಅಂತ ಹೇಳಿ? ಅವನ್ ವಹಿವಾಟ್ ನಡೆಸ್ತಿರೋ ಜನ, ಅವನ್ ಹಿಂದೆ ಇರೋ ಕಾಣದ ಕೈಗಳು ಎಲ್ಲಾ ಬಯಲಿಗೆ ಬರಬೇಕು. ಯುನೋ, ವೀರಪ್ಪನ್ ಇಸ್ ಟೂ ಕ್ಲವರ್ ಅಂಡ್ ಕ್ರಿಕೆಟ್ ಆಲ್ಸೋ. ಅವನು ನರಿಯಿದ್ದ ಹಾಗೆ ಎದುರಿಗೆ ಬಂದು ಮುಖಾಮುಖಿ ನಿಲ್ಲೋದೇ ಇಲ್ಲ. ಪ್ರಾಣಿಗಳನ್ನೇ ಆಗ್ಲಿ ಮನುಷ್ಯರನ್ನೇ ಆಗ್ಲಿ ಎಂದಲೆಂದೇ ಸಾಯಿಸೋದು. ಒಂದು ಕಾಲದಲ್ಲಿ ನಾನವನು ಗುರುವಾಗಿದ್ದೆ, ಆದರೆ ಈಗ ಅವನು ಗುರುವನ್ನು ಮಿಂಚದ ಶಿಷ್ಯ ಆಗಿದ್ದಾನೆ. ಅವನು ಯಾವತ್ತೂ ಕಾಡು ಬಿಟ್ಟು ಬರೋದೇ ಇಲ್ಲ. ತಗೋ, ಬೇಟೆಗೆ ಹೊತ್ತಾಯ್ತು, ನಡಿ ನಡಿ. ಮನೆಗೆ ಹೋಗೋಣ. ನಾನ್ ಬೇಟೆಗೆ ಹೋಗ್ಬೇಕು. ಊರಿಗೆ ಬಂದವನ್ಗೆ ಮನೆಗೆ ಬರಕ್ಕಾಗಲ್ವಾ? ನೀನ್ ಹೀಗೆ ಮಾಡ್ತಾ ಇದ್ರೆ ನಾನು ನಿನ್ ಜೊತೆ ಕಾಡಿಗೆ ಬಂದ್ಬಿಡ್ತೀನಿ ಅಷ್ಟೇ. ನೋಡ್ಬಿಟ್ಟಿ, ನಾನ್ ಮನೆಗೆ ಬರೋದು ನಿನ್ನ ಮದುವೆ ಆದ್ಮೇಲೆ. ನಾಯ್ಕನ್, ನೀನಾದ್ರೆ ಇವನಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ? ನನಗಿಂತಲೂ ಆ ಸ್ಮಾಲ್ ಪುಟ್ಟಿ ಮಾತ್ನ ಇವನ್ ಹೆಚ್ಚಿಗೆ ಕೇಳೋದು. ಮನೆಗೆ ಹೋಗೋಣಪ್ಪ. ನೋಡ್ ಚಿನ್ನ, ನನ್ ದಾರಿಗೆ ಅಡ್ಡ ಬರಬೇಡ. ಮೊದ್ಲೇ ಸಲ ಬೇಟೆ ಹೋಗ್ತಾ ಇದ್ದೀನಿ. ನಾನ್ ಬರ್ಲಾ ಪುಟ್ಟಿ. Thank you.
ವೆಲ್ಕಮ್ ವೆಲ್ಕಮ್. ಈಸ್ ಮೈ ಬಾಯ್. ಓ ಹಲೋ ಯಂಗ್ ಬಾಯ್. ಕಮ್ ಕಮ್. ವಾವ್ ವಂಡರ್ಫುಲ್ ನೈಸ್ ವೆರಿ ನೈಸ್. ಓಹೋ ಗೌಂಡರ್ ಮಿಯಾ ಹಾವ್ ಹಾವ್ ಮಿಯಾ ಕ್ಯಾ ಬಹುತ್ ದಿನ ಕೆ ಬಾದ್ ಆ ಗಯಾ ನಾ ಯೇ ಭಾಯಿ ಸಾಹಬ್. ಇಸ್ ಮೈ ಬಾಯ್. ಅಚ್ಚಾ 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 ಕ್ಯಾ ಯೇ ಬಾರ್ ಮಾಲ್ ಬಹುತ್ ಕಮ್ ಹೈ ನಾ ಗಫಾರ್ ಭಾಯ್. ಈ ಪೊಲೀಸ್ ನವ್ರದು ಫಾರೆಸ್ಟ್ ನವ್ರದು ಒಂದೇ ಕಾಟ, ಅದಕ್ಕೆ ಈ ಸಲ ಮಾಲ್ ಕಡಿಮೆ ಇದೆ. ಅಚ್ಚಾ ಅಚ್ಚಾ. ಏ ಮುಸ್ತಫಾ ಮಹಮ್ಮದ್ ಮಾಲ್ ಉತ್ತಾರ್ಲೆ. ಅಂದರ ಮಿಸ್ಟರ್ ಗೌಂಡರ್ ಟೇಕ್ ಯುವರ್ ಮನಿ. ಕಾಡಲ್ಲಿ ಓಡಾಡ್ಕೊಂಡಿದ್ದು, ಸಿಟಿಲೂ ಬಿಸ್ನೆಸ್ ನೋಡ್ಕೊಳ್ಳೋದು ನನಗೆ ಕಷ್ಟ ಆಗುತ್ತೆ. ಇನ್ಮೇಲೆ ಇಲ್ಲಿ ಬಿಸ್ನೆಸ್ ಎಲ್ಲ ಇವನ್ ನೋಡ್ಕೋತಾನೆ. ಈಸ್ ಜಸ್ಟ್ ಲೈಕ್ ಮೈ ಸನ್. ತಗೋ ಗೌಂಡರ್ ಮಿಯಾ. ಅಲ್ಲಿ ಅಲ್ಲಿ. ಅಚ್ಚಾ ಅಚ್ಚಾ. ತಗೋಳಿ ಚೋಟೆ ಗೌಂಡರ್. ಎಷ್ಟು ತಪ್ಪ ಮಾಡೋದು? ಕಮ್ ಆನ್ ಕ್ವಿಕ್ ಕ್ವಿಕ್. ಗೌಂಡರ್ ಈ ಸಲ ನಮ್ಗೆ ಮಾಲ್ ತುಂಬಾ ಜಾಸ್ತಿ ಬೇಕು. ಡಿಮ್ಯಾಂಡ್ ಇಸ್ ಟೂ ಮಚ್. ಡೋಂಟ್ ವರಿ, ಐ ವಿಲ್ ಸಪ್ಲೈ. ಥ್ಯಾಂಕ್ ಯು. ಇಲ್ಲ ತಗೋ ಚೋಟೆ ಗೌಂಡ. ಇಲ್ಲ ನಾನು ಕುಡಿಯಲ್ಲ. ಅವನಿಗೆ ಇದೊಂದೇ ವೀಕ್ನೆಸ್. ನಡಿ ನಡಿ ಸಾ. ನನಗೆ ಸ್ವಲ್ಪ ಜಾಸ್ತಿ ಕಾಸು ಬೇಕು ನಾಯಕನ್. ನಮ್ಮ ತಾಯಿಗೆ ಕಾಯಿಲೆ ಹೆಚ್ಚಾಗಿದೆ. ನೀನ್ ಕೇಳಿ ಕೇಳ್ದಂಗೆಲ್ಲ ಕೊಡೋದಕ್ಕೆ ನನ್ನೇನು ಗವರ್ನಮೆಂಟ್ ಟ್ರೆಷರಿ ಅನ್ಕೊಂಡಿದ್ದಿ ಅಂದ್ಲಲ್ಲ. ಇನ್ನೊಂದ್ ಸಲ ಹಿಡ್ಕೊಂಡು ಕೊಡು. ಎಷ್ಟೊತ್ತು ಬ್ರಿಟಿಷ್ ದೊರೆಗಳ ಮುಂದೆ ನಿಂತು ಮಾತಾಡಿದ್ರೆ ನಾವ್ರಿಗೇನ್ ಕಿತ್ತು ನಾಯಕ ಆಗ್ತಿದ್ದ. ಎಷ್ಟು ಕೊಟ್ಟಿರೋದೇ ಹೆಚ್ಚು. ಹೋಗಲೇ ನಾಯ್ಕನ್. ನಾನು ಅವಳು ಇವತ್ತು ಮೈಸೂರಿಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಸತ್ತೋಗ್ತಾಳೆ. ಸತ್ತರೆ ಈ ಕೊಟ್ಟಿರೋದ್ರಲ್ಲೇ ಮಣ್ಣು ಮಾಡಿ ಹೋಗು ನಾಯ್ಕನ್. ನಾಯ್ಕನ್ ಅವ್ನ್ ನಾಳೆಯಿಂದ ಕೆಲ್ಸಕ್ಕೆ ಬರದೇ ಇದ್ರೆ? ಬರ್ದಿದ್ರೆ ಹಾಳಾಗೋಗ್ತಾನೆ. ಕೂಲಿ ಜನ ಬರ್ದಿದ್ರೆ ಕೆಲ್ಸ ಹೇಗ್ ನಡಿಬೇಕು? ಇವನು ಕಾಸಿದೆ ಅಂತ ಕೇಳ್ದವ್ರಿಗೆಲ್ಲ ಕೊಟ್ರೆ ಕೊನೆಗೆ ನಾವೇ ಕೂಲಿಗೆ ಹೋಗ್ಬೇಕಾಗತ್ತೆ. ಜನ ಇದ್ರೆ ಅಲ್ವಾ ಕಾಸು ಇರೋದು. ಈ ದುಡ್ಡಿದ್ರೆ ಜನ ಕೊಂಡ್ಕೋಬಹುದು. ಇವನು ದುಡ್ಡು ದುಡ್ಡು. ಮನಿ ಇಸ್ ಎವ್ರಿಥಿಂಗ್. ಮನಿ ಇಸ್ ಎವ್ರಿಥಿಂಗ್. ಮನಿ ಇಸ್ ಎವ್ರಿಥಿಂಗ್. ಆದಷ್ಟು ಬೇಗ ಅಮ್ಮನ ಮೈಸೂರು ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸು. ಏನಿದೆಲ್ಲ ದೇವ್ರು ಎಲ್ಲೆಲ್ಲೂ ಇರ್ತಾನೆ, ಭಕ್ತರಿ ಸಹಾಯ ಮಾಡ್ತಾನೆ ಅಂತ ಎಲ್ಲರೂ ಹೇಳಿದಾಗ ನಾನು ನಗ್ತಿದ್ದೆ. ಆದ್ರೆ ಇವತ್ತು ದೇವ್ರಿದ್ದಾನೆ ಅಂತ ಗೊತ್ತಾಯ್ತು. ನನಗೆ ನೀನೇ ದೇವ್ರು, ನೀನೇ ದೇವ್ರು. ಹ್ಮ್
ನಿಲ್ಸಿ. ಇಷ್ಟು ದಿವಸ ನಾಯಕನ ಹತ್ರ ಕಮ್ಮಿ ಕಾಸಿಗೆ ಮಾಲ್ ಗಿಟ್ಸಿ ಈ ಗಫಾರ್ ಹೊಟ್ಟೆ ಬೆಳೆಸ್ತಾ ಇದ್ದ, ಇವತ್ತು ಈ ವೀರಪ್ಪನ ಕರಾಮತ್ ನೋಡು. ಓ ಅರೆ ಅರೆ ಚೋಟೆ ಗೌಡರ್ ಮಿಯಾ, ರೇ ಮೊಹಮ್ಮದ್ ಮುಸ್ತಾಫ್ ಮಾಲ್ ಉತ್ತಾರ್ಲೆ. ಗಫಾರ್ ಭಾಯ್, ಮೊದಲು ವ್ಯವಹಾರ ಮುಗಿಸು, ಆಮೇಲೆ ಮಾಲ್ ಇಳಿಸ್ಕೋ. ಯಾಲ್ಲ, ಇದೇನು ಇವತ್ತು ಹೊಸ ವ್ಯಾಪಾರ? ಮಾಮೂಲಿ ಮೂರು, ಇನ್ನು ಎರಡು ಜಾಸ್ತಿ ಕೊಟ್ರನೆ ಮಾಲು. ನೀನು ಬೇಡ, ನಿನ್ ಮಾಲು ಬೇಡ. ಕೇಳದ ಕುಟ್ಟಿ ಕೊಟ್ರೆ ಕೇಳದಷ್ಟು ಕೊಡ್ತಾನೆ. ಏನೋ ನೀನು ಹಳೆ ಗಿರಾಕಿ ಕೈ ಬಿಡಬಾರ್ದು ಅಂತ ಬಂದೆ, ಏನ್ ಹೇಳ್ತೀಯ? ಲೇಖಂಚ ಗಾಡಿ ತೆಗೆಯೋ. ಅರೆ ತೇರೋ, ನಿಂದೊಳ್ಳೆ ಮುಸೀಬತ್ ಆಯ್ತಲ್ಲ, ಗೌಂಡ್ರೆ ಎಷ್ಟೋ ವಾಸಿ. ಹಾಗಾದ್ರೆ ಅವ್ರ ಹತ್ರ ತಗೋ ಲೇಖಂಚ. ಅರೆ ಚೋಟೆ ಗೌಂಡರ್, ಗುಸ್ಸಾ ಮತ್ ಕರೋ, ಗುಸ್ಸಾ ಮತ್ ಕರೋ, ನೀ ಕೇಳದಷ್ಟೇ ಕೊಡ್ತೀನಿ. ನಾಯಕನತ್ರ ಎಷ್ಟು ದಿವಸ ಗೀತ ಮಾಡಿದ್ವಿ. ಹೌದು, ಒಂದ್ ದಿವಸನಾದ್ರೂ ಕೂಲಿ ಕಾಸು ಬಿಟ್ಟು ಮೇಲ್ ಕಾಸು ಕೊಟ್ನ ಕೊಟ್ನ ಹೊಟ್ಟೆ ತುಂಬಾ ಎಂಡ ಕೂಡುದು ಅದೆಷ್ಟು ದಿನ ಆಗಿತ್ತು. ನೀನೇನು ಹೇಳು, ಈ ಎಂಡ ಜೊತೆ ಒಳಗೆ ಕೋಳಿ ಮೊಟ್ಟೆ ಬದಲು ಕೋಳಿ ಮಾಂಸ ಇದ್ದಿದ್ರೆ ನನ್ನ ಪಾಲಿನ ದೇವ್ರು ಬಂದಂಗ ಬಂದು ವೀರಪ್ಪನ್ ನಮ್ ತಾಯಿ ಉಳಿಸ್ತ. ಈ ಕಾಲದಾಗ ಯಾರಾಗ್ತಾರೆ ಹೇಳು? ಯಾರಾಗಲ್ಲ. ಏಯ್ ಸುಳು ಸುಳು, ವೀರಪ್ಪನ್ ಬರೀ ಕಷ್ಟಕ್ಕೆ ಅಲ್ಲ, ಸುಖಕ್ಕೂ ಆಯ್ತಾನೆ. ಹೊಟ್ಟೆ ತುಂಬಾ ಕುಡಿಯ ಕಾಸು ಕೊಟ್ಟಿಲ್ವಾ? ಈಗ ನಮಗೆಲ್ಲ ಕುಡಿಸ್ತಾನೆ, ಆದ್ರೆ ಅವನು ಮಾತ್ರ ಹೆಂಡ ಮುಟ್ಟೋದೇ ಇಲ್ವಲ್ಲ. ಆದ್ರೆ ಅವನು ಮುಟ್ಟೋದು ಮಸ್ತ್ ಬರ್ದು ಅಂತ ಏನೇನ್ ಮೈನ ಕೈನ ನಾನೇ ಎಷ್ಟು ಚಂದ ಅಲ್ವಾ? ಮನೇಲಿ ಕೆಲಸ ಇಲ್ದಿದ್ರೆ ಇಲ್ಲೇ ಇದ್ಬಿಡ್ಬೋದಾಗಿತ್ತು. ಪಾಪ ಎರಡು ಜೀವ ಹತ್ಕೊಂಡು ಬರ್ಬೇಕ ನಾವು. ನಿಧಾನಕ್ಕೆ ಬನ್ನಿ. ಗಂಡಸ್ರೆ ಊರಿನ ಹೆಣ್ಮಕ್ಳು ಊರಿಂದ ಆಚೆ ಹೋಗಿ ಹೊಳೆಯಿಂದ ನೀರು ಒಪ್ಕೊಂಡು ಬರೋದು ಯಾವ ನ್ಯಾಯ ಅಂತೀನಿ? ಬಸರಿ ಇರೋ ಅನ್ನೋ ಹಾಗಿಲ್ಲ, ಬಾಣದಿರೋ ಅನ್ನೋ ಹಾಗಿಲ್ಲ, ಎಲ್ರೂ ಸಾಯ್ಬೇಕು. ಈ ಊರಿನಲ್ಲಿ ಬಾವಿ ತೋರಿಸೋ ಅಂತ ಒಬ್ಬ ಗಂಡಸ ಹುಟ್ಟಿಲ್ವಾ? ದುಡ್ಡು ದುಡ್ಡು ಅಂತ ಬಾಯಿ ಬಿಟ್ಕೊಂಡು ಗುಡ್ಡೆ ಹಾಕ್ತಿದ್ಯಲ್ಲ, ಸಾಯ್ವಾಗ ಅದೇನ್ ಹೊತ್ಕೊಂಡೋಯ್ತೀಯೋ ನಾನು ನೋಡ್ತೀನಿ. ಸಾಯ್ವಾ ಸುಮ್ಮನೆ ಯಾಕೆ ಶಾಪ ಹಾಕ್ತೀಯಾ? ಲೇ ರಾಜ, ನಾಳೆನೆ ಬಾವಿ ಕೆಲಸ ಶುರುವಾಗ್ಲಿ, ಊರ್ನೆಲ್ಲ ಒಟ್ಟಾಕೊಂಡು ಕೂಲಿ ಕೊಟ್ಟು ಬಾವಿ ತಪ್ಪಿಸು. ನೀನೇನ್ ಪಾಳ್ಳೆಗಾರ ಅನ್ಕೊಂಡಿದ್ಯ? ಯಾರಪ್ಪನ ಮನೆದು ಅಂತ ದುಡ್ಡು ಕೊಟ್ಟು ಬಂದೆ? ಯಾರನ್ನ ಯಾಕೆ ಕೇಳ್ಬೇಕು, ಊರಿಗೆ ಒಳ್ಳೆ ಕೆಲಸಕ್ಕೆ ಕೊಟ್ಟೆ. ನಾನ್ ಸನ್ ಒಡದೆ ಏನ್ ಮಾಡ್ತೀಯ? ಅಲ್ಲ ನಿನ್ನ ಊರವರೆಲ್ಲ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರೆ ಅನ್ಕೊಂಡಿದ್ಯ? ನನಗೆ ಯಾರು ಏನ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಾನು ಊರಿಗೆ ಏನ್ ಮಾಡ್ತೀನಿ ಅನ್ನೋದೇ ಮುಖ್ಯ. ಧರ್ಮರಾಯನಿಗೆ ಹುಟ್ಟಿದವನು ಅದೇನೋ ಹೇಳ್ತಾರಲ್ಲ, ಆರು ಹೆತ್ತೋಳು ಮುಂದೆ ಮೂರ್ ಹೆತ್ತೋಳು ಮುಲುಗು ತೋರಿಸಿದ್ಲು ಅಂತ. ನನಗನಸ್ತು ಕೊಟ್ಟೆ, ನಿಂದೇನೀಗ?
ಗಫಾರ್ ಕೊಟ್ಟ ಕಾಸ್ನಲ್ಲಿ ಒಂದ್ ನಯ ಪೈಸಾ ಕಡಿಮೆ ಆದ್ರೂ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಬಾಸ್ಟರ್ಡ್. ನಿನ್ ಕಾಸು ಪೂರ್ತಿ ಎಣಿಸ್ಕೋ. 3 ಲಕ್ಷ ಸರಿಯಾಗಿದೆ. ಹಾಗಾದ್ರೆ ಬಾವಿ ತೋರ್ಸೋದಕ್ಕೆ ದುಡ್ಡು ಕೊಟ್ಟಿಯಲ್ಲ, ಆ ದುಡ್ಡು ಯಾವುದು? ಯಾವ್ದಾದ್ರೆ ನಿಂಗೇನು? ಐಸಿ ನೀನೇನು ಐಸಿಕ್ಕೋದು? ನಿನಗಾಗಿ ಎಷ್ಟು ದುಡ್ಡಿದ್ದೀವಿ ಅದಕ್ಕೇನು ಮಹಾ ಕೊಟ್ಟಿದ್ಯಾ? ಹಾಳಾಗಿ ಹೋಗ್ಲಿ ಕಸಬ್ ಕಲ್ಸಿದ ಗುರು ಅಂತ ಸುಮ್ಮನೆ ಇದ್ರೆ ಹೊರ ಹೊರ ಬೆನ್ನಿಗೆ ಬರೆ ಹಾಕ್ತೀಯ, ಕಷ್ಟ ಅಂತ ಕೈ ತಟ್ಟಿದ್ರೆ ಕೈನೇ ಕತ್ತರಿಸ್ತೀಯ, ಕಷ್ಟದಲ್ಲಿರೋಗೆ ಕೈ ಎತ್ ಕೂಡ ಯೋಗ್ತಾ ಇಲ್ದರ ನೀನ್ಯಾವ ದೊಣ್ಣೆ ನಾಯಕ? ಇನ್ ಮೇಲೆ ನಾನೇ ದುಡಿತೀನಿ, ನನಗೆ ಇಷ್ಟ ಬಂದಾಗ ಮಾಡ್ತೀನಿ. ನೋಡೋ, ಇನ್ನ ನಿನ್ ದಾರಿ ನಿಂಗೆ, ನನ್ ದಾರಿ ನಂಗೆ. ನಿಂತ್ಕೊಳ. ನೀನೇ ಹೇಳಿದ್ಯಲ್ಲ ಜ್ಞಾಪಕ ಇದೆಯಾ? ಎಡೆಗ್ ದಿಕ್ ತಪ್ಪಿಸಿ ಹಾವಿಡಿಬೇಕು, ನೆತ್ತಿ ಗುಂಡಿಟ್ಟು ಆನೆ ಹೊಡಿಬೇಕು, ಶತ್ರುವಿನ ಬಲ ತಿಳ್ಕೊಂಡು ಬೇಟೆ ಆಡಬೇಕು. ಇನ್ ಮುಂದೆ ನೀನ್ ಗುರುನೋ ಶತ್ರುನೋ ಅಂತ ಎರಡ್ರ ಜಾಸ್ತಿ ಕೊಡ್ತಾನೆ. ನಮ್ ನಾಯಕಂಗೆ ಎದುರು ಮಾತಾಡ್ತೀಯ? ಸರಿ ಸರಿ, ಇವನ ಯಾವ ನಾಯಕನೋ, ನಡೀರೋ ನಡೀರೋ. ಹೊಡಿಬೇಕದ್ದು ಬಡಿಬೇಕದ್ದು ಇವರನ್ನಲ್ಲ. ಬೇಗ ಹಾಕ. ನನ್ನ ತಂದೆ ಕಲ್ಲು ಹಾಕಿ ನೀನೇ ನಾಯಕ ಅನ್ಕೊಂಡು ನನಗೆ ತಿರುಗಿ ಬೀಳ್ತೀಯ ಬಾಸ್ಟರ್ಡ್. ಇದು ನಮ್ಮಿಬ್ಬರಿಗೂ ಸೇರಿತ್ತು, ಇವತ್ತು ತೀರ್ಮಾನ ಆಗ್ಲೇಬೇಕು ಕಾಡು ಯಾರ್ದು ಅಂತ. ಕಾರ್ಡ್ ಬಿಟ್ಟು ಹೊರಟೋಗು. ನಾಯ್ಕನ್, ನಾನು ಈ ಕಾರ್ಡ್ಗೆ ದೊರೆ ಆಗ್ಬೇಕು ಹೊರತು ಗುರು ಆದ ನಿನ್ನ ಮೇಲೆ ಕೈ ಮಾಡೋದಲ್ಲ. ಮುಪ್ಪಿನಲ್ಲಿ ಮಗನ ಹತ್ರ ಮುನ್ಸ್ಕೊಂಡ್ರೆ ಮಣ್ಣು ಮುಪ್ಪಬೇಕಾಗುತ್ತೆ. ಮುದಿಗೂ ಬೇ ಸಾಟಿ ಅಲ್ಲ. ನಿನ್ನ ಅನ್ನೋದ್ರಲ್ಲಿ ಮುಗಿಸ್ಬಿಡ್ಬೋದು, ಆದ್ರೆ ನೀನು ಕಸಬ್ ಕಲ್ಸಿದ ಗುರು ಬಿಟ್ಟಿದ್ದೀನಿ. ಇನ್ನೊಂದ್ ಸಾರಿ ಅಪ್ಪಿ ತಪ್ಪಿ ಕಾಡ್ನಲ್ಲಿ ಕಾಲಿಟ್ಟೆ ಖಚಕ್. ಹೌದು ಸರ್, ಲಾರಿಲಿ ಗಂಧದ ಮರ ಬರ್ತಾ ಇದೆ, ಲಾರಿ ತುಂಬಾ ಇದೆ ಸರ್. ಲಾರಿ ಬರ್ತಾ ಇದೆ.
ಇಳಿಯೋ ಕೆಳಗೆ. ಏಯ್ ಯಾವನ ನೀನು, ತೆಗೆ ಗೇಟ್ನ. ಇಳಿಯೋ ಕೆಳಗೆ. ಏ ಏನ್ ಗುರು, ಹೊಸ್ತಾಗ ಹಾಕಿದಾರ? ಐ ಇಳಿದು ಮಾತಾಡ. ಏನ್ ಗುರು ಸಮಾಚಾರ? ಟ್ರಕ್ ನಲ್ಲಿ ಏನಿದೆ ಗುರು? ನೀನ್ ಅದನ್ನ ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಟ್ರಕ್ ನಲ್ಲಿ ಏನಿದೆ? ಯಾಕೆ ಗುರು ಸುಮ್ನೆ ಗುರು ಗುರು ಅಂತೀಯ? ಐ ಬಗಳ ನಾಯಿ, ಇಂದೇನಿರುತ್ತೆ ಮಾಲು? ಅದನ್ನ ಕೇಳ್ತಿರೋದು ಏನ್ ಮಾಲು? ಅದೇ ಮಾಮೂಲು, ತಗೋ ಮಾಮೂಲಿ. ಜೊತೆ ಕೈ ಮಿಲಾಯಿಸಿದ್ರೆ ಲಾಭ, ಕೈ ಕೈ ಮಿಲಾಯಿಸಿದ್ರೆ ನಷ್ಟ. ನೀನೇನಾದ್ರೂ ಕೈ ಕೊಟ್ರೆ ನಿನ್ನ ಕೈಲಾಸಕ್ಕೆ ಕಳಿಸ್ತೀನಿ. ಹೊತ್ತಿಗೆ ಇವಳಣ್ಣ ಕಂಬಿಣಿಸ್ತಾ ಇರ್ಬೋದು. ಇವಳ ಮೈ ಮೇಲೆ ಎಷ್ಟು ಮಚ್ಚೆ ಇದೆ ಅಂತ ನಾವೆಣಸೋಣ. Ah!
தங்கி நான் தங்கி ನೀನೀಗ ಹಲ್ಕಿದ್ದ ಹಾವಾಗಿದ್ಯಾ, ನೀನ್ ಕಕ್ಕಿದ ವಿಷಾನೆ ಇಷ್ಟಕ್ಕೆಲ್ಲ ಕಾರಣ. ಇನ್ ಮುಂದೆ ಈ ಊರಿನಲ್ಲಿ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಇಷ್ಟು ದೂರ ಬಂದ್ಯಾ? ಇವನು ಮೈ ಗ್ರ್ಯಾಂಡ್ ಫಾದರ್ ಫಾದರ್ ಅವರೆಲ್ಲ ಹಿಂದೆ ಇಲ್ಲಿ ನಾಯಕರಾಗಿದ್ದವರು. ಈಗ ನಾನಲ್ಲದೆ ಇಲ್ಲಿ ಇನ್ನೊಬ್ಬ ನಾಯಕ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಐ ಆಮ್ ದ ಲೀಡರ್, ಐ ಆಮ್ ದ ಕಿಂಗ್. ಅದನ್ನು ಹೇಳ್ಬೇಕಾಗಿರೋದು ನಾನು ಅಲ್ಲ, ನೀವು ಅಲ್ಲ, ಈ ಊರಿನ ಜನ. ಜನರ ಕಷ್ಟಕ್ಕಾಗದೆ ಇರೋನು ಇವನಂಥ ನಾಯಕ. ನಮಗೆ ವೀರಪ್ಪನೇ ನಾಯಕ, ನಮಗೆ ವೀರಪ್ಪನೇ ನಾಯಕ, ನಮಗೆ ವೀರಪ್ಪನೇ ನಾಯಕ, ನಮಗೆ ವೀರಪ್ಪನೇ ನಾಯಕ, ಕೆಲಸ ಆ ದಿನ ಹಣ ಇದೆ ಜನ ಕೊಂಡೋಗ್ಬೋದು ಅಂದ್ರೆ ಇವತ್ತಿನ ಹತ್ರ ಕೊಡೋ ಹಣ ಇದೆ, ಕೊಡುಗೋ ಕೊಡುಗೋ ಜನಾನ. ಮಾಲ್ಕನ್ ವೀರಪ್ಪನ್, 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 ಮಾಲ್ಕನ್ ವೀರಪ್ಪನ್. ಹುಟ್ಟಿದ ಊರಿನಲ್ಲಿ ನನ್ನ ಪರದೇಶ ಮಾಡಿಬಿಟ್ಟ, ಮಗ ಇರೋ ಪಟ್ಟಣ ಸೇರಿದೆ. ಐ ಸರೆಂಡರ್ಡ್ ಮೈಸೆಲ್ಫ್, ಮಾಡಿದ ತಪ್ಪನ್ನ ಕೋರ್ಟಲ್ಲಿ ಒಪ್ಕೊಂಡು 7 ವರ್ಷ ಶಿಕ್ಷೆ ಅನುಭವಿಸಿದೆ. ಐ ಥಿಂಕ್ ಒಂದಲ್ಲ ಒಂದು ದಿನ ವೀರಪ್ಪನ್ನು ಸರೆಂಡರ್ ಆಗಿ ತನ್ನ ತಪ್ಪನ್ನು ಒಪ್ಕೋತಾನೆ ಅನ್ಕೊಂಡಿದ್ದೀನಿ. ಲೆಟ್ಸ್ ಹೋಪ್ ಫಾರ್ ದ ಸೇಮ್. ಥ್ಯಾಂಕ್ ಯು ಮಿಸ್ಟರ್ ಗೌಡರ್. ಥ್ಯಾಂಕ್ಸ್. ಮೈ 27 ಕಾಲಿಂಗ್ ಬಿಸಿಎಫ್ ಮಹಾದೇವ್. ಮೈ 27 ಕಾಲಿಂಗ್ ಬಿಸಿಎಫ್ ಮಹಾದೇವ್. ಬಿಸಿಎಫ್ ಮಹಾದೇವ್ ಹಿಯರ್, ಓವರ್. ಸರ್,
ಇನ್ಫಾರ್ಮೇಶನ್ ವೀರಪ್ಪನ್ ನವಿಲ್ ಬೆಟ್ಟ. ಏನು ವೀರಪ್ಪನ್ ನವಿಲ್ ಬೆಟ್ಟದಲ್ಲಿ ಕ್ಯಾಂಪ್ ಹಾಕಿದಾನ? ಹೌದು ಸರ್. ಇಮಿಡಿಯೇಟ್ ಆಗಿ ಗೋಪಿನಾಥಂ ಕೆ ಎಸ್ ಆರ್ ಪಿಗೆ ರೆಡಿ ಆಗೋದಕ್ಕೆ ಹೇಳಿ. ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾನೆ. ಮುಂದೆ ವೀರಪ್ಪನ್ ಪ್ರಚಾರ ಮಾಡಿದ್ದು ನಿಜ ಅಂತ ಆಯ್ತು. ಹೌದು ಇಲ್ಲ ಅನ್ನೋದು ನನಗೆ ಹೇಗೆ ಗೊತ್ತಾಗಬೇಕು? ಚುನಾವಣೆ ಅಂದಮೇಲೆ ಸಾವಿರಾರು ಜನ ಕಾರ್ಯಕರ್ತರು ಭಾಗವಹಿಸ್ತಾರೆ. ಅವನು ಪಾರ್ಟಿ ಫಂಡ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದು ನಿಜಾನ? ಯಾಕೆ ನಿಮ್ಗೂ ಸ್ವಲ್ಪ ಬೇಕಾ? ಏನ್ ಪ್ರಶ್ನೆ ಅಂತ ಕೇಳ್ತಿರ್ರಿ? ನಮ್ ಪಾರ್ಟಿ ನಡೀತಾ ಇರೋದು ಇಂಥ ಫಂಡಿಂದ ಅಲ್ಲ, ಜನಗಳ ಹಿಂಡಿಂದ. ಅಸೆಂಬ್ಲಿಗೆ ನಿಮ್ ಬಗ್ಗೆ ಅವನ್ ಪತ್ರ ಬರೆದಿದ್ದು ನಿಜಾನ? ಇದು ಪ್ರತಿಪಕ್ಷದವರ ಒಳಸಂಚು. ಅವನೊಬ್ಬ ಅನಕ್ಷರಸ್ಥ. ಅದು ನಿಮ್ಗೆ ಹ್ಯಾಕ್ ಗೊತ್ತು? ನಿಮ್ ಪೇಪರಲ್ಲೇ ಬಂದಿದೆಯಲ್ಲ. ಅವನ್ ಹಿಡಿಯೋದಕ್ಕೆ ನಿಮ್ ಸಹಕಾರ ಇದೆಯಾ? ಪೊಲೀಸ್ನವ್ರ ಕೈಗೆ ಸಿಗದೆ ಹೋದ್ರೆ ನಾನೇ ಕಾಡಿಗೆ ನುಗ್ಗಿ ಸೆರೆ ಹಿಡಿಬಲ್ಲೆ. ಈ ವಿಷಯ ವೀರಪ್ಪ ಅಂತ ಹೇಳಿದ್ರೆ ನಿಮ್ ಜೀವಕ್ಕೆ ಅಪಾಯ ಅಲ್ವಾ? ಇಲ್ಲ ಅಂದವ್ರು ಯಾರು? ನನ್ನ ಜೀವ ಕರ್ನಾಟಕದ ಜನತೆಗೆ ಮುಡಿಪು. ಆತ್ಮಾರ್ಪಣೆಗೂ ಸಿದ್ಧನಾ? ಓಹೋ, ಎಲ್ಲದಕ್ಕೂ ಸಿದ್ಧ. ಯಾವುದೇ ಸಮಯದಲ್ಲಾಗ್ಲಿ, ಯಾವುದೇ ಕಾರ್ಯಕ್ಕಾಗ್ಲಿ ನನ್ನ ಸೇವೆ ಈ ಕನ್ನಡ ನಾಡಿಗೋಸ್ಕರ ಸದಾ ಸಿದ್ಧ. ನೋಡಿ, ನನಗೆ ತುಂಬಾ ಅಪಾಯಿಂಟ್ಮೆಂಟ್ಸ್ ಇದೆ, ದಯವಿಟ್ಟು ನೀವು ಹೊರಡಬಹುದು. ನಮಸ್ಕಾರ. ಜೈ ಕರ್ನಾಟಕ ಮಾತೆ. ನಾಲ್ಕು ಜನ ಪೊಲೀಸ್ನವ್ರು ಕೊಂದಿದ್ರಿಂದ ನಿನ್ನ ವಿಚಾರ ದೊಡ್ಡ ಪ್ರಚಾರ ಆಗೋಯ್ತು. ಈ ವಿಷಯ ಪಬ್ಲಿಕ್ ಆಗದೆ ಹೋಗಿದ್ದಿದ್ರೆ ನಾವೇ ಮುಚ್ಚಿಡಬಹುದಾಗಿತ್ತು. ನಿನ್ನ 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 ದುಡುಕತನದಿಂದ ನಮ್ಮ ಪ್ಲಾನ್ ಎಲ್ಲ ತಲೆಕೆಳಗಾಗೋಯ್ತು. ಈಗ ನಮ್ಮ ಪಾರ್ಟಿಗೆ ಕುತ್ ಬಂತು. ಇಷ್ಟು ವರ್ಷದ ನಮ್ಮ ರಾಜಕೀಯ ಜೀವನ ಮಲ್ಮುಕ್ಕೋಯ್ತು. ನಾನು ಅವತ್ತೇ ಹೇಳದ್ನಲ್ಲ, ಆ ಇನ್ಸ್ಪೆಕ್ಟರ್ ಸುರೇಶ್ ನಾ ಎತ್ತಂಗಡಿ ಮಾಡ್ಸಿ ಅಂತ ನನ್ನ ಮಾತು ಕೇಳಿದ್ರ? ಅವನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಕೆಟ್ಟ ಹೆಸರು ಬರುತ್ತೆ ಅಂತ ನೀವೇ ಹೇಳಿದ್ರಿ, ಸುಮ್ಮನೆ ಇದ್ರಿ. ಅದಕ್ಕೆ ನಾನೇ ಅವನ್ನ ಡೈರೆಕ್ಟ್ ಆಗಿ ಕಳಿಸ್ಬಿಟ್ಟೆ. ಇಂಡಿಯಾದ ತಾಯಿ ನಮ್ ಬುಡಕ್ಕೆ ಬಂದಿದೆಯಲ್ಲ. ನಿನ್ ಪಾಸ್ಪೋರ್ಟ್, ಇದು ಏರ್ ಟಿಕೆಟ್. ಸದ್ಯಕ್ಕೆ ನೀನು ಈ ದೇಶ ಬಿಡೋದು ಒಳ್ಳೇದು. ಜಬ್ಬಾರ್ ಹೋಗಿ ಸೆಟ್ಲ್ ಆದ ಹಾಗೆ ನೀನು ಒಂದೆರಡು ವರ್ಷ ಸಿಂಗಾಪುರ್ಗೆ ಹೋಗಿ ಸೆಟ್ಲ್ ಆಗ್ಬಿಡು. ಇದರಿಂದ ನಿನಗೂ ಕ್ಷೇಮ, ನಮಗೂ ಕ್ಷೇಮ. ಚುನಾವಣೆಯಲ್ಲಿ ಗೆಲ್ಲೋಕೆ ನಾನು ಬೇಕು, ನನ್ ಜನ ಬೇಕು. ಅಪಾಯ ಬಂದಾಗ ಉಪಾಯವಾಗಿ ಊರ್ ಬಿಡು ಅಂತೀರಾ? ನಾನು ಎಲ್ಲೂ ಹೋಗಲ್ಲ. ಕಾಡ್ನಲ್ಲಿ ನನ್ನ ನಂಬ್ಕೊಂಡ್ರು ನೂರಾರು ಜನರಿದ್ದಾರೆ, ಪ್ರಾಣಕ್ ಪ್ರಾಣ ಕೂಡ ಸ್ನೇಹಿತರಿದ್ದಾರೆ. ತಲೆ ಮರೆಸ್ಕೊಂಡು ನಮ್ದವ್ರ ಕೈ ಬಿಡ ಕಮ್ ಜಾತಿ ನಾನಲ್ಲ. ನಿಮಗಷ್ಟು ಭಯ ಇದ್ರೆ ನೀವೇ ಸಿಂಗಾಪುರ್ಗೆ ಹೊರೋಗಿ. ನಮ್ಮ ಪರಿಸ್ಥಿತಿ ನಿನಗೆ ಅರ್ಥ ಆಗೋದಿಲ್ವೇ? ಈಗಲೂ ಕಾಲ ಮಿಂಚಿಲ್ಲ. ನನ್ನ ಹಿಡಿಯ ಕಳಿಸಿರೋ ಪೊಲೀಸ್ ಪ್ಲಟೂನ್ಗಳನ್ನ ವಾಪಸ್ ಕಳ್ಸ್ಕೊಳ್ಳಿ. ಹೋಮ್ ಮಿನಿಸ್ಟರ್ ನನ್ನ ಮಾತು ಕಿವಿಗೆ ಹಾಕೊಳ್ಳಲ್ಲ. ಆ ಸಿಎಂ ನನ್ನ ಮುಖ ಕಂಡ್ರೆ ಸಿಟ್ ಕೇಳ್ತಾರೆ. ಪರಿಸ್ಥಿತಿ ಹದಗೆಟ್ರೆ ಸೀಟ್ ಕಳ್ಕೊಳ್ಳ ನಾನು. ಉಟ್ಗೋಸಿ ಅರಣ್ಯ ಮಂತ್ರಿ ಸೀಟ್ಗೆ ಇಷ್ಟ ಅಳ್ತಿರಲ್ಲ, ನಾನು ಕಾಡಿನ ರಾಜ. ನನ್ ಸೀಟ್ ಬಿಟ್ ನಾನು ಸಿಂಗಾಪುರ್ಗೆ ಹೋಗ್ತೀನಾ? ಇಷ್ಟೊತ್ತು ನಿಮ್ ಸೀಟಿನ ಕಥೆನೆ ಆಗೋಯ್ತು. ನಮ್ ನೋಟಿನ ಕತೆ ಕೇಳೋರು ಯಾರು? ಬಾಂಬೆ ಭಾಟಿ ಆತ ತಗೊಂಡ್ರು ಅಡ್ವಾನ್ಸ್ ಇನ್ನು ನಮ್ ತಲೆ ಮೇಲಿದೆ. ಅವನಿಗೆ ಮಾಲ್ ಕಳಿಸ್ತೀವಿ ಅಂತ ಹೇಳಿ ತಿಂಗಳ ಮೇಲಾಯ್ತು. ಈ ದಂಧೆಯಲ್ಲಿ ಒಂದ್ಸರಿ ಬದ್ನ ಮಾಡ ಬದುಕಿದ್ದು ಸತ್ತಂಗೆ. ಇದ್ರಿಗಿದೆ ಹಣ ಬೇಕು ಅಂದ್ರೆ ಮಾತ್ರ ಜೋಸಫ್ ಬೇಕು, ಕಫಾರ್ ಬೇಕು. ಕೊಟ್ಟ ಮಾತಿಗೆ ತಪ್ಪೋದು. ಈ ವೀರಪ್ಪನ್ ಜಾಯಮಾನದಲ್ಲೇ ಇಲ್ಲ. ನಿಮ್ಮ ಮಾಲ್ ತಾನೇ ಬೇಕು, ಎಲ್ಲಿಗೆ ಬೇಕು ಯಾವಾಗ ಬೇಕು ಅಷ್ಟ ಹೇಳಿ. ಅಯ್ಯಯ್ಯೋ ದುಡುಕ್ ಬೇಡ, ಮಾಲ್ ಕಳಿಸಕ್ ಹೋಗಿ ಹುಳಕ್ಕೆ ತಂದ್ಬಿಟ್ಟಿಯ. ಅದು ನನಗ್ ಸೇರಿತ್ತು. ಮೈಲಾರ್ ಲಿಂಗು, ಮೈಲಾರ್ ಲಿಂಗು, ಏಳು ಕೋಟೆ ಮೈಲಾರ್ ಲಿಂಗು, ಮುಡುಕುತ್ತಾರೆ ಮಲ್ಲೇಶ್ವರ ಉಜಿನಿ ಮೈಲಾರ್ ಲಿಂಗು, ಪಾರ್ವತಿ ವಲ್ಲಭ ಒಳ್ಳೇದು ಮಾಡಪ್ಪ ಗುರುವೇ ಗುರುವೇ ಗುರುವೇ. ಮಹಾಸ್ವಾಮಿ ಮಹಾಸ್ವಾಮಿ, ನನ್ನೊಂದು ಮನವಿ ಐತೆ ತೆಗೆದುಕೊಳ್ಳಿ ಸ್ವಾಮಿ. ಅದನ್ನು ಕೊಡಿ ಸರ್, ಫೈಲ್ಗೆ ಹಾಕ್ತೀನಿ. ಇಲ್ಲ ಇಲ್ಲ, ಇದು ಭಕ್ತಾದಿಗಳ ಬೇಡಿಕೆ, ಖುದ್ದಾಗಿ ನಾನೇ ಪರಿಶೀಲಿಸಬೇಕು.
ನೀವು ಇಷ್ಟ ಜನ ಆ ಕಡೆ ಹೋಗಿ, ನೀವು ನನ್ನ ಜೊತೆ ಬನ್ನಿ. ಯಾರು ಪೊಲೀಸ್ ದೂರೀಕರಣ ಬರ್ತಾ ಇದ್ದಾರೆ? ನಿಂತ್ಕೋಬೇಡ ಬಾ. ಯಾರ ಮೇಲೆ ಯಾರು ನೀನು ಹೇಳ್ಕೊಂಡು ನಡೀರ? ಹೇಳು ವೀರಪ್ಪನ ಎಲ್ಲಿದ್ದಾನೆ? ಗೊತ್ತಿಲ್ಲ. ಹೇಳು. ನನಗ್ ಗೊತ್ತಿಲ್ಲ. ವೀರಪ್ಪನ ಎಲ್ಲಿದ್ದಾನೆ ಹೇಳು. ಹೇಳು, ಇನ್ನು ಎಷ್ಟು ಜನ ಇದ್ದಾರೆ ಅವ್ರ ಹತ್ರ? ಹೇಳು. ನೀರು ನೀರು ಅವನ ವ್ಯವಹಾರ ನಡೆಸೋ ಜನ ಯಾರು? ಯಾರ್ಯಾರ ಜೊತೆ ಸಂಪರ್ಕ ಇದೆ? ಬರ್ಲು. ಗೊತ್ತಿಲ್ಲ. ಬರ್ಲು. ಗೊತ್ತಿಲ್ಲ. ನೀರು ನೀರು ಬೇಕಾ? ನಿಜ ಬಗಳು, ಎಂತಿದ್ರೆ ನೀರಿಲ್ಲದೆ ನರ್ಕಕ್ಕೆ ಹೋಗ್ತೀಯ? ಜಂಗಲ್ ಕ್ಯಾಚ್. ಓ ನೀವಾ? ಏನ್ ಸಮಾಚಾರ? ಇವರಿಬ್ರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ನೀನು ನಿನ್ ಕಡೆಯವರು ಸಹಾಯ ಮಾಡಿ ಗೆಲ್ಲಿಸ್ಬೇಕು. ಅದಕ್ಕೆ ಬೇಕಾದ ಹಣ ನಮ್ದು. ಅದರಿಂದ ನನಗೇನ್ ಲಾಭ? ಇವರು ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಮಂತ್ರಿ ಆಗ್ತಾರೆ, ಇವರು ಊರ್ನಲ್ಲಿ ಮಂತ್ರಿ ಆಗ್ತಾರೆ, ನೀನು ಕಾಡ್ನಲ್ ರಾಜನಾಗಿರ್ತೀಯ. ರಾಜಕೀಯದವ್ರ ನಾನು ನಂಬಲ್ಲ. ನೀನೇನು ಚಂದ್ರನ ಬಲಗೈ ಬಂಟ, ಏನು ನಮ್ ರಾಮಯ್ಯನ ಮೇಲೆ ಬಹಳ ನಿಗಿರ್ತಾ ಇದ್ದೀಯಂತೆ? ಬಲಗೈ ಬಂಟ್ನ ನೆಂಟ್ನ ಅದನ್ ಕೇಳಕ್ ನೀನ್ ಯಾರಯ್ಯ? ನಾನ್ ಯಾರ? ಯಾರಾದ್ರೆ ಏನು, ಎಲೆಕ್ಷನ್ ನಲ್ಲಿ ಆ ನಿಮ್ಮ ಚಂದ್ರಯ್ಯನೇ ಗೆಲ್ಲಿ. ಕರೆದು ಎದುರುಸಯ್ಯ ಅಂದ್ರೆ ಕೊಂದೇ ಬಿಟ್ಟ್ಯಾ? ಈ ವೀರಪ್ಪನ್ನೇ ಯಾರು ಅಂತ ಕೇಳ್ದ? ಆನೆ ನೆತ್ತಿ ಸಿಗಿ ಅವನಿಗೆ ಕುನ್ನಿ ಕೂತ್ಗೆ. ಹೇಳಿದ್ದೇನೆ
ರಾಮಯ್ಯನವರು ಅರಣ್ಯ ಮಂತ್ರಿಗಳಾಗಿದ್ದಕ್ಕೆ, ಇದು ನಮ್ಮ ಹನುಮಂತೇಗೌಡರು MLA ಆಗಿದ್ದಕ್ಕೆ. ಜಬ್ಬರ್ ಬಾಯ್, ಎಲ್ಲಿ ಜಬ್ಬರ್ ಸಾಬ್ ಕಾಣಿಸ್ತಾನೆ ಇಲ್ವಲ್ಲ? ಅರೆ ಭಾಯಿ ಸಾಬ್, ನಮ್ ಬಿಸ್ನೆಸ್ ನೋಡಿ ಮಾಫಿಯಾ ಗ್ಯಾಂಗ್ ನಿಂದ ಜಬ್ಬಾರ್ಗೆ ಬುಲಾವ್ ಬಂತು. ಅವನೀಗ ಸಿಂಗಪುರ್ ನಲ್ಲಿ ಸೆಟ್ಲ್ ಆಗಿದ್ದಾನೆ. ಮಾಫಿಯಾ ಗ್ಯಾಂಗ್? ಹಾಗಾದ್ರೆ ಇನ್ ಮುಂದೆ ಅವರಿಂದನೂ ನಮ್ಗೆ ಸಪೋರ್ಟ್ ಸಿಗುತ್ತೆ. ಅವ್ರ ಸಪೋರ್ಟ್ ಇರಲಿ, ಮುಂದೆ ಹೇಳಿ. ಕೊಟ್ಟ ಮಾತಂತೆ, ನಿಮ್ಮನ್ನ ಕೆಲ್ಸಿದ್ದು ಆಯ್ತು, ನೀವು ಮಂತ್ರಿ ಆಗಿದ್ದು ಆಯ್ತು. ಇನ್ನು ನನ್ನ ರಾಜ್ಯದಲ್ಲಿ ಅಂದ್ರೆ ಕಾಡ್ನಲ್ಲಿ ನಾನ್ ನಡೆಸೋ ವ್ಯವಹಾರಗಳಿಗೆ ಆತಂಕಗಳು ಬರಬಾರ್ದು. ವೀರಪ್ಪನ್, ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಆನೆ ಕೊಲ್ತೀಯ, ಗಂಧ ಕಡಿತೀಯ, ಇಲ್ಲ ಒಂದಿಬ್ಬರನ್ನ ಕೊಲೆ ಮಾಡ್ತೀಯ, ಅಷ್ಟೇ ತಾನೆ? ಇಲ್ದೆ ಇರೋವಾಗ ನೀನ್ ಕೊಲೆ ಮಾಡಿದ್ದನ್ನ ದಕ್ಕಿಸ್ಕೊಂಡಿರೋ ನಮಗೆ ಪದವಿ ಅಧಿಕಾರ ಇರೋವಾಗ ಯಾಕೆ ಯೋಚನೆ ಮಾಡ್ತೀಯ? ತಗೋ ಕುಡಿ. ಇವತ್ತೊಂದಿನ ಕುಡಿ. ಇಲ್ಲ, ನಾನ್ ಕುಡಿಯೋನಲ್ಲ, ಏನಿದ್ರು ಬರೀ ಹಿಡಿಯೋನು. ರಾಜಾ, ಜೋಸಫ್ ಹೇಳಿದ ಜಾಗಕ್ಕೆ ಈ ದಂತಗಳನ್ನೆಲ್ಲ ತಲುಪಿಸ್ಬಿಡ್ಬೇಕು. ಡಿಎಲ್ಲ್ರಿ ಮನೆಯಲ್ಲಿದ್ದೆ ಸರ್. ಗಾಡಿ ಹಾಕಿ ನೋಡ್ತಂದ್ರೆ ಏನೋ. ಮಹಾದೇವ್, ಬೆಟ್ ಏರಿಯಾದಲ್ಲಿ ಇನ್ನೂ ಹೆಚ್ಚಿಗೆ ಪ್ಲಾಂಟೇಶನ್ಸ್ ಆಗ್ಬೇಕು. ಅದಕ್ಕೆ ಬೇಕಾದ ಎಲ್ಲ ಏರ್ಪಾಡುಗಳು ಆಗಿದೆ ಸರ್. ಆದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಇನ್ನೂ ಫಂಡ್ಸ್ ರಿಲೀಸ್ ಆಗಿಲ್ಲ. ಗುಡ್ ಮಾರ್ನಿಂಗ್ ಸರ್. ಸರ್, ಇವನೊಂದು ಆಕ್ಸಿಡೆಂಟ್ ಕೇಸ್ನಲ್ಲಿ ಹಿಡಿದಾಗ ದಂತ ಸಿಕ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೇಕಾದ ವ್ಯಕ್ತಿ ಅಂತ ಗೊತ್ತಾಯ್ತು, ಅದಕ್ಕೆ ಕರ್ಕೊಂಡು ಬಂದೆ. ಇವನಿಂದ ಇನ್ನೂ ಹಲವಾರು ಕೇಸ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ಸ್ ಆಗಬೇಕಾಗಿದೆ. ಇವನು ನಮ್ಮ ಕಸ್ಟಡಿಲೇ ಇರಲಿ ಸರ್. FIR ಅನ್ನು ಹಾಕೇ ಇಲ್ಲ ಈಗ ಸದ್ಯಕ್ಕೆ. ಹಾಕೋದು ಬೇಡ, ಹಾಕಿದ್ರೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಸರಿ, ಕೇಸು ನೀವೇನು ಯೋಚನೆ ಮಾಡಬೇಡಿ. ಇನ್ವೆಸ್ಟಿಗೇಷನ್ಸ್ ಎಲ್ಲ ಆದ್ಮೇಲೆ ನಾನೇ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಓಕೆ? ಎಸ್ ಸರ್. ಎಷ್ಟು ದಿವಸ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಿದ್ಯಲ್ಲ ಈಗ. ಮಿಸ್ಟರ್ ಪ್ರತಾಪ್, ಹ್ಮ್
ಹೇಳು, ತಂತನ ಯಾರು ಕೊಡಕ್ ಹೋಗ್ತಿದೆ ಹೇಳು. ಕೊಲ್ಲೋದ ಆನೇನ ಗಣೇಶನ ಹಚ್ಚೆ ಬೇರೆ. ಹೇಳು, ನಿನ್ ಜೊತೆ ಯಾರ್ಯಾರು ಶಾಮೀಲಾಗಿದ್ದಾರೆ? ನಮ್ಮ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ಎಲ್ಲಕ್ಕೂ ಹೆಚ್ಚಾಗಿ ನಿನ್ ಹಿಂದೆ ಬಿಳಿ ಬಟ್ಟೆಲಿರೋ ಕರಾಳ ವ್ಯಕ್ತಿಗಳು ಯಾರ್ಯಾರು ಹೇಳು. ಈಗ್ಲೂ ಬಾಯಿ ಬಿಡದೆ ಇದ್ರೆ ನಿನ್ನ ಕಬ್ಬಿನ ಜಲ್ಲೆ ತರ ಸಿಗದು ಆಲೆ ಮನೆ ಬೆಂಕಿಗೆ ಹಾಕ್ತೀನಿ. ಕಾಡ್ನಲ್ಲಿ ಕಂಡಿತ್ತಿನ ತೊಗ್ದಂಗಲ್ಲ ನಮ್ಮ ಮೇಟ್ತಡ್ಕೊಳ್ಳೋದು. ಜ್ಞಾನ ಬಂದ್ಮೇಲೆ ಅನ್ನ ನೀರು ಕೊಡದೆ ಏರೋಪ್ಲೇನ್ ಎತ್ತಿ ತಾನಾಗೆ ಬಾಯಿ ಬಿಡ್ತಾನೆ, ಇಲ್ಲ ಪ್ರಾಣ ಬಿಡ್ತಾನೆ. ಇದು ಕಮ್ಮಿ ತಿಮಿಂಗ್ಲ ಅಲ್ಲ, ಸ್ವಲ್ಪ ಹುಷಾರಾಗಿರಿ. ಆ ವೀರಪ್ಪನ ಬಿಡು. ಸರಿ ಸರ್. ಪತ್ತು, ಅವರಿಬ್ರು ಇಲ್ಲದೆ ಇದ್ದಿದ್ರೆ ನಾನು ನೀನು ಇಬ್ರು ಕಂಬಿ ಎಣಿಸ್ಬೇಕಾಗಿತ್ತು. ಅಷ್ಟೇ ಅಲ್ಲ, ಆ DFO ಮಹಾದೇವನ್ನ ಕಾಡಿಲ್ದಿರೋ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರು. ಓಕೆ, ಸ್ಯಾಟಿಸ್ಫೈಡ್? ಕಾಡ್ ಯಾವತ್ತೂ ನನ್ನ ಕಾಡಿರಲಿಲ್ಲ. ನಾಡಲ್ಲಿ ಒಂದಿನ ಮೈ ಮರ್ತದಕ್ಕೆ ಮೈಮುಳೆ ಮುರ್ದ ಮಹಾದೇವ ನಂದರ್ನ ಮುಗಿಸೋನ್ ನಾನು ಸೇರ್ಕಾಡ್ತಾ ಇದೆ. ಅವನ್ ಸಾಯ್ಬೇಕು ಇಲ್ಲ ನಾನ್ ಸಾಯ್ಬೇಕು. ಕೋಪದಿಂದ ದುಡುಕಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಾಡಿ ತಪ್ಪನ್ನ ಇನ್ನೊಂದ್ಸಾರಿ ಮಾಡೋದು ಈ ವೀರಪ್ಪನ ಜಾಯ್ಮಂದಲೇ ಇಲ್ಲ. ಕಾದು ಬೇಟೆ ಹೊಡಬೇಕು. ಇನ್ಮೇಲೆ ಬೇಟೆ ಆಡೋದಕ್ಕೆ ನನಗೆ ಬೇರೆ ಬೇರೆ ತರದ ಆಯುಧಗಳು ಬೇಕು. ನೀನ್ ಕೊಡೋ ಹಣ ಬಂಗಾರದ ಬದಲು ನನಗೆ ಮಿಷಿನ್ ಗನ್ಗಳು ಬೇಕು, ಸ್ಟೆಮ್ ಗನ್ಗಳು, ಹ್ಯಾಂಡ್ ಬಾಂಬ್ಸ್ ಬೇಕು. ಅಷ್ಟೇ ತಾನೇ ಡನ್. ಹಾದಿನ ಗಫರ್ ಜೋಸಫ್, ಗಫರ್ ಜೋಸಫ್, ಗಫರ್ ಜೋಸಫ್, ಗಫರ್ ಜೋಸಫ್. ವಾಟ್ ಎ ಟ್ರಾಜಿಡಿ. ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ನೀವು ಆಮೇಲೆ ಆ ಕೇಸ್ನ ಮೂವ್ ಮಾಡ್ಲಿಲ್ವಾ? ನಾನು ಮೂವ್ ಮಾಡಿದೆ, ಅವ್ರು ನನ್ನ ರಿಮೂವ್ ಮಾಡುದು, ಕಾರ್ಡ್ ಇಲ್ದಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡುದು. ಆಲ್ ರೈಟ್, ಒಳ್ಳೆಯವ್ರಿಗೂ ಒಂದು ಕಾಲ ಬಂದೇ ಬರುತ್ತೆ. ಈಗೇನಿದ್ರು ರಾಮಯ್ಯ ಹನುಮಂತೆ ಗೌಡರ ಕಥೆ. ಗುಡ್ ಮಾರ್ನಿಂಗ್ ಸರ್. DIG ಕಾರ್ಯಪ್ಪ MMHನ ಮಾತಾಡ್ತೀರ ಸರ್? ಹಾ ಹೇಳಿ. ವೀರಪ್ಪನಿಗೆ ಸಪೋರ್ಟ್ ಆಗಿ ಹಲವಾರು ರಾಜಕಾರಣಿಗಳಿದ್ದಾರೆ, ನನಗೆ ಗೊತ್ತು ರೀ. ಅದಕ್ಕೆ ಬೇಕಾದ ಸಾಕ್ಷಿ ಪುರಾವೆಗಳು ಸಿಕ್ಕಿವೆ, ಕೂಡಲೇ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ತಮ್ಮ ಅನುಮತಿ ಬೇಕು ಸರ್. ರಾಜಕಾರಣಿಗಳ ಮುಖಾಂತರ ಆ ವೀರಪ್ಪನ ಹಿಡಿಯೋದು ಅಸಾಧ್ಯ, ಆದ್ರೆ ವೀರಪ್ಪನ ಮುಖಾಂತರ ರಾಜಕಾರಣಿಗಳು ಹಿಡಿಯೋದು ಸುಲಭ ರೀ. ಸೊ ಫಸ್ಟ್ ನ್ಯಾಬ್ ವೀರಪ್ಪನ್. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ವೆಲ್ಕಮ್ ಬ್ಯಾಕ್ ಮಿಸ್ಟರ್ ಎಸ್.
ಥ್ಯಾಂಕ್ ಯು ಸರ್. ಪ್ಲೀಸ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಅರಸ್, ಇನ್ನೂ ಸ್ವಲ್ಪ ದಿವಸ ಲೀವ್ ಹಾಕಿ ರೆಸ್ಟ್ ತಗೋಬೋದಿತ್ತಲ್ಲ. ಆರೋಗ್ಯ ಆಗಿದೆ? ಫಿಸಿಕಲಿ ಐ ಆಮ್ ಆಲ್ ರೈಟ್ ಸರ್, ಬಟ್ ಮೆಂಟಲಿ ಬಹಳ ಡಿಸ್ಟರ್ಬ್ ಆಗಿದ್ದೀನಿ. ಯಾಕೆ? ಆ ದಿನದ ರಕ್ತದ ಒಕ್ಕಳಿ ನೆನೆಸ್ಕೊಂಡ್ರೆ ನನ್ನ ರಕ್ತ ಹೆಪ್ಪು ಕಟ್ಟುತ್ತೆ ಸರ್. ವೀರಪ್ಪನ ಕ್ರೂರತನಕ್ಕೆ ನನ್ನ ರಕ್ತ ಕುಲಿತಾ ಇದೆ. ಅವತ್ತು ಆ ನಾಲ್ಕು ಜನರಲ್ಲಿ ಯಾರನ್ನು ಉಳಿಸ್ಕೊಳಕಾಗ್ಲಿಲ್ಲ. ಅವತ್ತೇ ನಾನು ಸತ್ತು ಹೋಗಿದ್ರೆ ಈ ಯೋಚನೆ ಇರ್ತಿರ್ಲಿಲ್ಲ. ಹಾಗೆ ನಂದ್ಕೋಬೇಡಿ, ಡೋಂಟ್ ಲೂಸ್ ಹಾರ್ಟ್ ಸರ್. ಇದೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಸುರೇಶ್ನ ಪರ್ಸನಲ್ ಡೈರಿ. ಇದನ್ನು ನಾನು ಮೊದಲೇ ತಲುಪಿಸಬೇಕಾಗಿತ್ತು, ಆದರೆ ಕೈ ಬದಲಾವಣೆಯಾಗಿ ಹೆಚ್ಚು ಕಡಿಮೆ ಆಗ್ಬೋದು ಅಂತ ನಾನೇ ಪರ್ಸನಲ್ ಆಗಿ ಹ್ಯಾಂಡ್ ಓವರ್ ಮಾಡೋಣ ಅಂತ ಇಷ್ಟು ಸಾಕಾದೆ ಸರ್. ನಥಿಂಗ್ ಟು ವರಿ. ಸುರೇಶ್, ವಾಟ್ ಎ ಟ್ಯಾಲೆಂಟೆಡ್ ಇನ್ಸ್ಪೆಕ್ಟರ್. ಯಾವ ಸರ್ಕಾರ ಜನಗಳು ಮೋಸ ಮಾಡಿ ಕೊಳ್ಳೆ ಹೊಡಿತಿರೋ ಆ ರಾಜಕೀಯ ಪುರಾರಿಗಳದ ಅಲ್ಲ. ಸರ್ಕಾರ ಅಂದ್ರೆ ಜನ. ಈ ಕಾಡು ಜನಕ್ಕೆ ಸೇರಿದ್ದು. ಈ ಕಾಡು ಕಾಡಿನಲ್ಲಿರೋ ನಮ್ಮಂತವ್ರಿಗೆ ಸೇರಿದ್ದು. ನೀರು, ಬೆಳಕು, ಗಾಳಿ ಹೇಗೆಲ್ಲರಿಗೂ ಸೇರಿದ್ದು ಹಾಗೆ ಈ ಕಾಡಿನ ಸಂಪತ್ತು ನಮಗ್ ಸೇರಿದ್ದು. ಕಾಡಿನ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಜನಗಳಿಗೆ ಮೋಸ ಮಾಡ್ತಾ ಇರೋ ನಿನ್ನ ಒಂದ್ ಗತಿ ಕಾಣಿಸಕ್ಕೆ ನಾನಿರೋದು. ಹೌದು, ಅಧಿಕಾರದಲ್ಲಿರೋ ರಾಜಕಾರಣಿಗಳು ಒಂದ್ ಕಡೆ ನಿಮ್ಮಂತವ್ರನ್ನ ನೇಮಿಸಿ ಸಂಬಳ ಕೊಟ್ಟು ನಮ್ಮಂತವ್ರನ್ನ ಹಿಡಿಯೋದಕ್ಕೆ ಕಳಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ನಮ್ಮಂತವ್ರನ್ನ ಸಾಕಿ ಬೆಳೆಸಿ ಸಹಕರಿಸಿ ದುಡ್ಡು ದುಡ್ಡು ಮಾಡ್ತಿದ್ದಾರೆ. ಕಳ್ಳ ಪೊಲೀಸ್ ಆಟ ಆಡಿಸಿ ಜನಗಳು ಮೋಸ ಮಾಡ್ತಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡು ಸುಖವಾದ ದಾರಿಯಲ್ಲಿ ಬದುಕೋದನ್ ಕಡೆ ಕೊನೆಯ ಅವಕಾಶ ಕೊಡ್ತಾ ಇದ್ದೇನೆ. ಇನ್ನೊಂದು ವಾರದಲ್ಲಿ ನೀನು ಹೇಳದೆ ಕೇಳದೆ ಇಲ್ಲಿಂದ ಹೊರಟೋಗ್ಬೇಕು. ಒಂದು ವಾರ ಬೇಕಾದಷ್ಟಾಯ್ತು ನಿನ್ ಹಿಡಿದು ಗಲಿಗೇರ್ಸೋಕೆ. ನಾನ್ ಹಿಡಿದು ಗಲಿಗೇರ್ತೀಯ? ಅದಕ್ಕೂ ಮೊದಲು ಸರ್ಕಾರದ ಅಧಿಕಾರದಲ್ಲಿ ಕೂತು ಜನಗಳನ್ನ ಕೊಳ್ಳೆ ಹೊಡೆದಿದ್ದಾರಲ್ಲ ಅವ್ರನ್ನ ಹಿಡಿ. ರಾಜಕೀಯದಲ್ಲಿ ಇದ್ದು ಎಲೆಕ್ಷನ್ ಅಲ್ಲಿ ಓಟ್ ಗಿಟ್ಟಿಸೋಕೋಸ್ಕರ ಕೊಲೆ ಮಾಡಿಸ್ತಾರಲ್ಲ ಅಂತ ಕೊಲೆಗಾರನ ಹಿಡಿ. ಬಡವರು ಹೊಟ್ಟೆ ಮೇಲೆ ಹೊಡೆದು ಹಗಲು ದೊರಡೆ ಮಾಡಿ ದೇಶಕ್ಕೆ ದರಿದ್ರ ತಂದಿದಾರಲ್ಲ ಅಂತ ದೇಶ ದ್ರೋಹಿಗಳನ್ನ ಹಿಡಿ. ಕೆಲಸದ ಆಸೆ ತೋರಿಸಿ ಹೆಣ್ಣು ಮಕ್ಕಳ ದೇಹನ ಹಿಂಡಿ ಹಿಪ್ಪೆ ಮಾಡ್ತಾರಲ್ಲ ಅಂತ ತಾಯಿಗಂಡ್ರನ್ನ ಹಿಡಿ. ಅಂತ ಮಹಾನುಭಾವರನ್ನೆಲ್ಲ ಹಿಡಿದು ಗಲ್ಲಿಗೇರ್ಸು. ಆಮೇಲೆ ನಾನೇ ಬಂದು ಸರಣರ್ ಆಗ್ತೇನೆ. ಬನ್ರ. ಮಿಸ್ಟರ್ ಸುರೇಶ್, ಸುಂಟರ್ ಗಾಳಿ ತರ ಹಾವಳಿ ಮಾಡ್ತಿರೋ ವೀರಪ್ಪನಿಗೆ ಕಡಿವಾಣ ಹಾಕೋಕೆ ಬೆಟ್ಟದ ಫಾರೆಸ್ಟ್ ಆಫೀಸ್ನವರ ಅನುಕೂಲಗಳು ಏನೇನು ಸಾಧು? ಈ ವಿಷಯವಾಗಿ ಮೇಲಧಿಕಾರಿಗಳು ತಿಳಿಸಿದ್ರು ಏನು ಪ್ರಯೋಜನ ಆಗಲಿಲ್ಲ. ಚೆಕ್ಪೋಸ್ಟ್ನ ಕಾಯೋದು ಅಂದ್ರೆ ಜೀವನ ಒತ್ತೆ ಇಡಬೇಕು. ಚೆಕ್ಪೋಸ್ಟ್ ಈಗ ಬರೀ ಹೆಸರಿಗೆ ಮಾತ್ರ. ಇಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿಕೊಂಡಿರೋದು ತೀರಾ ಅವಮಾನದ ವಿಷಯ. ಕೆಲಸ ಬಿಟ್ಬಿಡ್ಬೇಕು ಅಂತ ಎಷ್ಟೋ ಸಾರಿ ಯೋಚನೆ ಮಾಡಿದ್ದೀನಿ. ಮಿಸ್ಟರ್ ಸಂತೋಷ್, ನಿಮ್ಮಂಥ ನಿಷ್ಠಾವಂತರು ಇಲಾಖೆ ಬಿಟ್ರೆ ಬೀಸ್ತಾ ಇರೋ ಸುಂಟ್ರಗಾಳಿ ನಮ್ಮನ್ನ ಸುತ್ತಕೊಂಡು ಚೂರು ಚೂರು ಮಾಡಿ ಹದ್ದುಗಳಿಗೆ ಆಹಾರ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ನಿಮಗೂ ಆ ಛಲ ಇದ್ರೆ ನಾನು ನಿಮ್ಮೊಟ್ಟಿಗೆ ಬಲ ಸೇರಿಸ್ತೀನಿ. ಛಲ ಬಲ ಅಂತ ಸುಮ್ಮನೆ ಬಲಿ ಆಗೋದು ಬೇಡ. ಇನ್ ಮುಂದೆ ನಮ್ಮಿಬ್ಬರ ಇಲಾಖೆಯಲ್ಲಿ ಹೊಂದಾಣಿಕೆ ಇದ್ರೆ ಆ ಬೀಸೋ ಸುಂಟ್ರಗಾಳಿ ಸೊಂಟ ಮುರಿಯೋದು ಒಂದ್ ನಿಮಿಷದ ಕೆಲಸ. ಚೆಕ್ ಪೋಸ್ಟ್ಗೆ ಅಗತ್ಯವಾದ ಬಂದೋಬಸ್ತ್ನ ಈ ಕೂಡಲೇ ಮಾಡ್ತೀನಿ. ಈಗ ತಾನೇ ಗೇಟ್ ಹೊಡ್ಕೊಂಡು ಈ ಕಡೆನೆ ಹೋಯ್ತು ಸರ್. ಪಾಲರ್ ಚೆಕ್ ಪೋಸ್ಟ್ ಕಾಲಿಂಗ್ MMH PSI. MMH PSI ಸುರೇಶ್, ಓವರ್. ಹಲೋ, ಒಂದು ಕಾರು ಚೆಕ್ ಪೋಸ್ಟ್ ಗೇಟ್ ಹೊಡೆದ ಆ ಕಡೆ ಬರ್ತಾ ಇದೆ. ವೀರಪ್ಪನ ಕಡೆಯವರೇ ಇರಬೇಕು. ಕೂಡಲೇ ಚೇಸ್ ಮಾಡಿ. ಓವರ್. ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓವರ್.
ಹೇಗೆ ಹುಡುಕಿನ? ಹುಚ್ಚಾನೆ ದಂತದ ಮೇಲೆ ನಿಂತು ನೆತ್ತಿ ಸಿಗಿಯೋ ನನ್ನೆದೆಗೆ ಗುಂಡಿಡೋ ಧೈರ್ಯ ಮೆಚ್ಚೋ ಅಂತ ವಿಷಯಾನೆ ಹೆಜ್ಜೆ ಹೆಜ್ಜೆಗೂ ಮೋಸದ ಬಲೆ ಬೀಸೋ ನೀನು ನನ್ನನ್ನು ಮೆಚ್ಚೋ ಅವಶ್ಯಕತೆ ಇಲ್ಲ. ಸುಮ್ ಸುಮ್ನೆ ನಿಮ್ಮಂತ ಜನರ ಪ್ರಾಣ ಜೊತೆ ಚೆಲ್ಲಾಟ ಆಡೋದು ನನಗೆ ಇಷ್ಟ ಇಲ್ಲ. ನನ್ನ ಮಾತು ಕೇಳಿದ್ರೆ ನಿನಗೂ ಒಳ್ಳೇದು, ಆ ಸುರೇಶನ್ಗೂ ಒಳ್ಳೇದು. ನಿನ್ನಂತ ಕಾಡುಗಳ ಜೊತೆ ಕೈ ಮಿಲಾಸೋದ್ಕಿಂತ ಕೈ ಕೈ ಮಿಲಾಸದೆ ಸರಿ ಅಂತೀಯ? ನಿನಗಲ್ಲ, ನಿಮ್ಮಪ್ಪಂಗೂ ಕೈಲಾಸ ತೋರ್ಸಕ್ಕೆ ನಾನಿರೋದು. ಎಷ್ಟು ದಿವಸ ಬಾಲ ಮುದ್ರಕೊಂಡಿದ್ದನು, ಇವತ್ತು ಬಗಳ್ತ ನಾನು ಹಿಂದೆ ಬಿದ್ದಿದ್ಯಾ ಸುರೇಶ್? ನಂಗೊತ್ತು ಅವಂದೆ ಕುಮ್ಮಕ್ಕ. ನನ್ ಜೊತೆ ಕೈ ಮಿಲಾಯಿಸ್ತಾ ಇದ್ರೆ ಅವನ ಹೆಂಡತಿಗೆ ಹೋಳಕ್ ಅವನ್ ಹೆಣ ಕೂಡ ಸಿಗೋದಿಲ್ಲ ಅಂತ. ಕೆಂಪಮ್ಮ ಹೊಸ ಇನ್ಸ್ಪೆಕ್ಟರ್ ಇದಾರಲ್ಲ ಅವರು ಪಾಲ್ಕನ್ನ ಕೊಟ್ಟಿದ್ದಾರಂತೆ. ಏನ್ ಹೆಸರು ಪಾಲ್ಕನ್? ನೀನ್ ಇಟ್ಟಿದ್ದು ಗಶ ಮಗು ಹಣೆ ಮೇಲೆ ಕುಂಕುಮ ಇಟ್ಟು ಹೆಸರಿಟ್ಟು ಕಿವಿಲ್ ಕರಿಬೇಕು. ಊರಿಗೆ ಬರದೆ ಕಾಡ್ನಲ್ಲೇ ಇದ್ರೆ ಇದೆಲ್ಲ ಹ್ಯಾಕ್ ತಿಳಿಬೇಕು. ನಾನು ಕುಂಕುಮ ಹಣೆಗಿಡೋದು ಕಣ್ಬಿಡೋ ಮಕ್ಕಳದಲ್ಲ, ಕಣ್ಣು ಮುಚ್ಚೋರ್ಗೆ. ತಿಳಿತಾ? ಮಾಲ್ಕನ್ ಊರಿಗೆ ಬರೋದೇ ಅಪರೂಪ ಆಗೋಯ್ತು. ಹೆಂಡತಿ ಮಕ್ಕಳು ಅನ್ನೋದಿದ್ದಿದ್ರೆ ಎಲ್ಲ ಗೊತ್ತಾಗ್ತಿತ್ತು. ಈ ಹುಡುಗಿ ಇನ್ನೂ ಎಷ್ಟು ದಿನ ಅಂತ ಒಂಟಿಯಾಗಿರ್ಬೇಕು? ನಾನು ಬದುಕಿರೋ ತನಕ. ಅಂದ್ರೆ ನಾನ್ ನಿನ್ ಹೆಣ ಜೊತೆ ಮದ್ವೆ ಆಗ್ಬೇಕು? ಬಿಡ್ತೋನು, ಎಂತ ಮಾತು ಅಂತ ಆಡ್ತೀಯ? ಏನಪ್ಪ, ನಿಮ್ಮಮ್ಮ ಇದ್ದಿದ್ರೆ ಸುಮ್ನೆ ಬಿತ್ತಿರ್ತಾ ಇದ್ಲ? ಯಾರಾದ್ರೂ ಒಬ್ಬಳನ್ನ ಗಂಟ ಹಾಕ್ತಿದ್ಲು. ನನ್ ಮಾತು ಕೇಳು, ಈ ಹುಡುಗಿನ ಮದ್ವೆ ಆಗು. ಮಾಲ್ಕನ್ ಮಾಲ್ಕನ್, ನೀನ್ ಹಿಡಿಯೋದಿಕ್ಕೆ ಪೊಲೀಸ್ನವ್ರು ಬರ್ತಿದಾರಂತೆ, ಈ ಕಡೆನೆ ಬರ್ತಿದಾರಂತೆ. ಕೆಂಪಮ್ಮ ಹೇಳಿದ್ಲು. ಅಂದ್ರೆ ನೂರು ವರ್ಷ ಆಯ್ತು. ಸರಿ ಬಿಡು, ನನ್ ಹೆಣದ ಜೊತೆನೆ ಈ ಮಾಲ್ಕನ್ ಮದ್ವೆ. ನನ್ ಕಣ್ ಮುಂದೆನೆ ಕಣ್ ಕಟ್ ಮಾಡಿದ್ದು ಅಲ್ದೆ ಹೆಣವಾಗಿ ನಟಿಸಿ ನನಗೆ ಚಳ್ಳೆ ಅಂತ ತಿನ್ನಿಸ್ಬಿಟ್ಟ.
ಐ ಕಾಂಟ್ ಬಿಲೀವ್ ದಿಸ್. ಎಲ್ಲಿ ಬಂದು ತಗೊಳೋದು? ನಾನು ನಿನ್ನೆ ಅಲ್ಲೇ ಹೇಳಿದ್ದಿದ್ರೆ ಅದೇ ಚರ್ತಲ್ಲಿ ಹೊತ್ಕೊಂಡು ಹೋಗಿ ಅವನ್ನ ತಫನ್ ಮಾಡ್ತಾ ಇದ್ದೆ. ನಾವತ್ತು ಬಾಯಿ ಬಿಟ್ಟಿದ್ರೆ ಇಲ್ಲಿ ತನಕ ನಮ್ಮ ಉಸಿರು ಇರ್ತಿರ್ಲಿಲ್ಲ. ಬುದ್ಧಿ, ಇವತ್ತು ಗಂಧದ ಮರನ ಕಾಡಿನಿಂದ ನಾಡಿ ಸಾಗಿಸ್ತವ್ರೆ. ಮಾಮೂಲು ದಾರಿಲ್ಲ, ಬೆಟ್ಟ ಕೆಳಗಿರೋ ಕಾಡ್ದಾರಿಲಿ. ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡೋಣಲ್ಲ ಮಲ್ಕನ್. ನಿನ್ನ ಋಣದಲ್ಲಿ ಈ ಜೀವ ಬದುಕ್ತಾ ಇರೋದು ಸುಳ್ಳು ಬಗಳತಿ ಅಕ್ಕಂತ. Oh!
ಅನ್ನ ಕೊಟ್ಟ ದನಿಗಳು ಬೆನಿಗೆ ಚೂರಿ ಹಾಕೋ ಜನಗಳಂದ್ರೆ ನನಗ್ ಬಹಳ ಇಷ್ಟ. ಯಾಕಂದ್ರೆ ನಾನಿವನಿಗೆ ಕೊಚ್ಚಾಕ ಮಾಂಸ ಕೊಟ್ಟು ಬಹಳ ದಿನ ಆಯ್ತು. ಅನ್ನ ತಿನ್ನೋ ನಾಯಿಗಳಿಗಾದ್ರೂ ನೀಯತ್ತಿರುತ್ತೆ. ತಪ್ಪಾಯ್ತು ಮಲ್ಕನ್, ನಿನ್ನೆಂದ್ರೆ ತಿನ್ನೋ ನಾಯಿ ಇದು. ನಿನ್ನೆ ಒಂದಿನ ಮೈ ಮರೆತು ಕಣ್ಣು ಮುಚ್ಚಿಬಿಟ್ಟೆ, ನಿನಗೆ ವಿಷಯ ತಿಳಿಸಕ್ಕಾಗ್ಲಿಲ್ಲ. ನಿನ್ನಂತವ್ರು ಮುಚ್ಚಿದ ಕಣ್ಣು ಮತ್ತೆ ಬಿಡಬಾರ್ದು. ಇಷ್ಟು ದಿವಸ ನಿನಗೆ ಮರ್ಯಾದೆ ಕೊಟ್ಟಿದ್ದು ನೀನ್ ಹಾಕಿರೋ ಕಾಕಿ ಬಟ್ಟೆಗೆ. ಇನ್ನ ಅದಕ್ಕೂ ಮರ್ಯಾದೆ ಇಲ್ಲ, ನಿನಗೂ ಇಲ್ಲ. ಬದುಕ್ಬಿಟ್ಟ ಆ ಗಣೇಶ, ನೀನು ಬದುಕಿಸ್ಬಿಟ್ಟ. ಊರಿಗೆ ನೀರ್ ಬೇಕು ಅಂದ್ರೆ ಈ ಮಾಲ್ಕನ್ ಬೇಕು. ಮಕ್ಳು ಹುಟ್ಟಿದ್ರು ಈ ಮಾಲ್ಕನ್ ಬೇಕು. ಅಪ್ಪ ಅಮ್ಮ ಸತ್ತು ಈ ಮಾಲ್ಕನ್ ಬೇಕು. ಆ ಸುರೇಶ್ ದಬ್ಬಂಗು ಈ ಮಾಲ್ಕನ್ ಬೇಕು. ಆದ್ರೆ ನಮ್ಮೂರಲ್ಲೇ ಹುಟ್ಟು ಬೆಳೆದ ನಿಮಗೆ ನಾನ್ ಬೇಡ ಅಲ್ಲ. ಏನೋ ತಪ್ಪಾಗೋಯ್ತು, ಇನ್ನೊಂದ್ಸರಿ ಹೀಗ್ ಮಾಡಲ್ಲ ಮಾಲ್ಕನ್. ಮಾಲ್ಕನ್ ಅಂತ ಮಾಲ್ಕನ್ ಮುಂದೆ ಹೇಳಕ್ಕೂ ಎಂಟದೇ ಬೇಕು. ನಾನ್ ಸತ್ರಿ ನನ್ನ ಹೆಂಡತಿ ಮಕ್ಕಳು ಏನೂ ಆಗಲ್ಲ. ಈ ಮಾಲ್ಕನ್ಗೂ ಜವಾಬ್ದಾರಿ ಇದೆ. ಈ ಊರಿನ ಎಲ್ಲಾ ತಬ್ಲಿ ಮಕ್ಕಳು ನನ್ನ ಮಕ್ಕಳೇ. ನಿನಗಿವತ್ಗೆ ಈ ಊರಿನ ಋಣ ಮುಗೀತು. ಇವನು ಬದುಕ್ಬಿಟ್ಟ. ನಿನ್ನ ಕತೆ ಏನು? ನಿನಗೆ ಹೆಂಡತಿ ಮಕ್ಕಳು ಯಾರು ಇಲ್ವಾ? ಮದುವೆನೇ ಆಗಿಲ್ಲ. ಒಳ್ಳೇದಾಯ್ತು, ನೀನ್ ಸತ್ರೆ ಯಾರು ಅಳೋದಿಲ್ಲ. ಅರೆ ನೀನು ಬದುಕ್ಬಿಟ್ಟ, ನೀನು ಬದುಕ್ಬಿಟ್ಟ. ಎಲ್ಲರೂ ಬದುಕ್ಬಿಟ್ರು. ಇವ್ರನ್ನ ತುಂಡು ತುಂಡ ಕತ್ತರಿಸಿ ಕಾವೇರಿ ಹೊಳೆ ಬಿಸಾಕ. ಇವ್ರ ಬಟ್ಟೆ ತಗೊಂಡು ಹೋಗಿ ಚೆಕ್ ಪೋಸ್ಟ್ ಹತ್ರ ಇರೋ ಮರಕ್ಕೆ ನೇತಾಕ. ಈ ಬಟ್ಟೆಗಳನ್ನ ತಗೊಂಡೋಗಿ ಮಾಜರ್ ಮಾಡಿಸಿ. ಎಸ್ ಸರ್. ಈ ಬಟ್ಟೆಗಳ ಅವಸ್ಥೆ ನೋಡಿದ್ರೆ ಅವ್ರು ಹೆಂಗ್ ಸತ್ತಿರ್ಬೋದು ಅಂತ ಗೊತ್ತಾಗುತ್ತೆ. ನಮಗೆ ಸುದ್ದಿ ಕೊಟ್ಟವರಿಗೆ ಈ ಗತಿ ಬರಬಾರ್ದಾಗಿತ್ತು. ಡ್ಯೂಟಿ ಮೇಲಿದ್ದ ಕಾನ್ಸ್ಟೇಬಲ್ ಕರಿಯಣ್ಣನು ಬಲಿಯಾದ. ಪಾಪ ಪಾಪ ಏನ್ ಬಂತು? ಡಿಪಾರ್ಟ್ಮೆಂಟ್ಗೆ ಮೋಸ ಮಾಡಿದವ್ರಿಗೆ ಇನ್ನೆಂಥ ಸಾವು ಬರಕ್ ಸಾಧ್ಯ? ಸುರೇಶ್, ಏನಾದ್ರೂ ಮಾಡಿ ಈ ವೀರಪ್ಪನ ಒಂದು ಗತಿ ಕಾಣಿಸ್ತಾ ಇದ್ರೆ ನಮಗೆ ಒಂದು ದಾರಿ ಕಾಣಿಸ್ಬೋದು ಅಂತ ಹೆದರಿಕೆನಾ? ಅವನಾಗ್ಲಿ ಅವನ ಕಡೆಯವರಾಗ್ಲಿ ಗಂಧ ಸಾಕ್ಸೋ ದಾರಿ ಎಲ್ಲ ಇನ್ಮೇಲೆ ಕ್ಲೋಸ್. ಇನ್ನು ಅವ್ನು ನಮ್ಮಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯಾವತ್ತಿಂದ ಇವತ್ತು ತೆಪ್ಪ ನದಿಲಿ ಹೋಗ್ತಿದೆ? ಅವನ ಚೀಟ್ ವೀರಪ್ಪನ್. Thank you.
ಹೋಗ ತೆಪ್ಪಗಳನ್ನ ಸೀಸ್ ಮಾಡಿ. ತಪ್ಪಿಸ್ಕೊಂಬಿಟ್ಟ. ನಾನು MMHPSI ಪಿ ಎಸ್ ಐ ಸುರೇಶ್ ಸರ್. ಹೌದು ಸರ್, ಫಾರೆಸ್ಟ್ ಆಫೀಸರ್ ಸಂತೋಷ್ನ ವೀರಪ್ಪನ್ ಕೊಲೆ ಮಾಡಿಬಿಟ್ಟಿದ್ದಾನೆ ಸರ್. ಹೌದು ಸರ್, ಹೌದು ಸರ್, ಅವನು ಹಿಡಿಯೋಕೆ. ಹೌದು ಸರ್, ನನಗೆ ಹೆಚ್ಚಿನ ಪೊಲೀಸ್ ಫೋರ್ಸು ಈ ಕ್ಷಣ ಬೇಕಾಗಿದೆ ಸರ್. ಹೌದು ಸರ್, ಥ್ಯಾಂಕ್ ಯು ಸರ್. ಏನ್ರಿ ಏನ್ರಿ ರಾಜೀನಾಮೆ ಪತ್ರ, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಸಂತೋಷ್ ಸರ, ನಾಳೆ ನನ್ನೂ ಏನಾದ್ರೂ ವೀರಪ್ಪನ್ ಸಾಯಿಸ್ಬಿಟ್ರೆ ನನ್ನ ಮೂರು ಜನ ಹೆಂಡತಿರು ನನ್ನ ಮಕ್ಕಳು. ಆಯ್ತು, ಅಳಬೇಡಿ. ನಾಳೆನೆ ಎಸ್ ಪಿ ಸಾಹೇಬ್ರಿಗೆ ಹೇಳಿ ಬೇರೆ ಊರಿಗೆ ವರ್ಗ ಮಾಡಿಸ್ತೀನಿ. ನೀವು ವರ್ಗ ಮಾಡಿಸ್ತೀರೋ ಇಲ್ಲ ವೀರಪ್ಪ ಸ್ವರ್ಗ ತೋರಿಸ್ತಾರ? ಆ ಮಾದೇಶ್ವರನೇ ಬಲ್ಲ. ಬೇಗ ಬಂದರೆ ಎಷ್ಟು ಅರ್ಜೆಂಟ್ ಮಾಡ್ತೀರಾ? ಶರಚನಾ ಅಮ್ಮ ಬಾಯಿ. ನೀವು ಬೇಗ ಬಂದ್ಬಿಡ್ಬೇಕು. ಹಲೋ ಮಿಸ್ಟರ್ ಸುರೇಶ್. ಹಲೋ ಮಿಸ್ಟರ್ ಹರಸ್, ವೆಲ್ಕಮ್ ಟು MMH. ಕಮ್ ಆನ್, ಮೀಟ್ ಮಿಸ್ಟರ್ ರಾಮಲಿಂಗಪ್ಪ. ಹಲೋ ಮಿಸ್ಟರ್ ಜಗನ್ನಾಥ್ ರಾವ್. ಹಲೋ ಮಿಸ್ಟರ್ ಶಂಕರ್ ರಾವ್. ಹಲೋ ಮಿಸ್ಟರ್ ಅಶೋಕ್. ಹಲೋ ಎಸ್ ಪಿ ಮೆಮೋ ಪ್ರಕಾರ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ವಿ ಆರ್ ಆಟ್ ಯುವರ್ ಸರ್ವಿಸ್. ವೆಲ್ಕಮ್ ಟು ಆಲ್. ಇನ್ನು ನಮ್ ಡ್ಯೂಟಿ ಆ ವೀರಪ್ಪನ ಹಿಡಿಯೋದು. ಓಕೆ, ಡನ್ ಡನ್. ಏನಂದ್ರೆ ಬೆಳಗ್ಗೆ ಹೋದ್ರಾಜು ಇನ್ನು ಮನೆಗೆ ಬಂದಿಲ್ಲ ರೀ, ಊರಲ್ಲಿ ಎಲ್ಲ ಹುಡುಗರು ಕಾಣ್ತಾ ಇಲ್ಲ. ಅದಕ್ಕೆ ಗಾಬರಿ ಆಗ್ತೀಯ? ಇಲ್ಲೇ ಎಲ್ಲ ಹುಡುಗರ ಜೊತೆಗೆ ಆಟ ಆಡ್ತಿರ್ಬೇಕು. ನನ್ಗೆ ಯಾಕೋ ಬಹಳ ಹೆದರಿಕೆ ಆಗ್ತಾ ಇದ್ರಿ, ರಾಜಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ. ಹಾಗ್ಯಾಕೆ ಕೆಟ್ಟದನ್ನು ಯೋಚನೆ ಮಾಡ್ತೀಯ? ನೀವ್ ಈ ಕೆಲ್ಸಕ್ಕೆ ಸೇರ್ದಾಗಿದ್ದ ಒಂದಲ್ಲ ಒಂದ್ ಕೋಳು ಮನ್ಸಿಗೆ ನೆಮ್ಮದಿನೇ ಇಲ್ಲ. ನಿನ್ ಯಾವಾಗ್ಲೂ ನಿನ್ ಡ್ಯೂಟಿನೇ ಹೆಚ್ಚು, ಮನೆ ಬೇಡ ಮಕ್ಳು ಬೇಡ. ಆಯ್ತು, ಯಾಕೆ ಸುಮ್ನೆ ರೇಖ್ತೀಯ? ನಾನು ಈಗಲೇ ಹೋಗಿ ಅವ್ನು ಹುಡ್ಕೊಂಡ್ ಬರ್ತೀನಿ. ಮಿಸ್ಟರ್ ಅರಸ್, ಇಫ್ ಯು ಡೋಂಟ್ ಮೈಂಡ್. ಓಕೆ, ಕಮ್ ಆನ್, ಲೆಟ್ಸ್ ಗೋ. ಕಾಮ್ ಡೌನ್. ಬೆಟ್ಟನೆಲ್ಲ ಜಾಲಾಡಿಸಿದ್ದಾಯ್ತು, ಎಲ್ಲೂ ನಿನ್ನ ಮಗನ ಸುಳಿವೇ ಇಲ್ವಲ್ಲಯ್ಯ. ಯಾವತ್ತೂ ರಾಜು ಹೀಗ್ ಮಾಡಿರ್ಲಿಲ್ಲ, ಎಲ್ಲಿಗೆ ಹೋದ ಅಂತ ಗೊತ್ತಾಗ್ತಿಲ್ವೇ? ರಾಮನಾಥ್, ಯಾಕೆ ಹೀಗ್ ನಿಂತಿದ್ರ? ರಾಮನಾಥ್, ರಾಮನಾಥ್.
ಊರು ಬಿಟ್ಟು ಹೋಗು, ಇಲ್ಲ ನಿನ್ನ ಮಗ ಹೆಣ. ಸುರೇಶ್, ಆ ಪಾಪಿ ವೀರಪ್ಪನ್ ಮಕ್ಕಳ ನಿಂತ್ಕೊಂಡು ಹೋಗಿ ಕೊಲ್ಲ ಮಟ್ಟಕ್ಕೆ ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕೇಡ್ಗಾಲ ಕೆಟ್ಟ ಬುದ್ಧಿ ಅಂದ ಹಾಗೆ ಅವನ್ ಕೊನೆ ಬಹಳ ದೂರದಲ್ಲಿಲ್ಲ. ನಾನ್ ನೋಡೋದು ನನ್ನ ಮಗನ ಹೆಣನಲ್ಲ, ಆ ವೀರಪ್ಪನ್ ಹೆಣನ. ರಾಮಲಿಂಗ, ನೀವೆಲ್ಲ ಆ ಕಡೆ ಸರ್ಚ್ ಮಾಡಿ. ಸರ್ಚ್ ಮಾಡ್ರಲ್ಲ ದಾದಾ, ನಡೆಯಲಿಂದ. ಏಯ್, ಹೆಗಮರವನ್ನ ಎಲ್ಲ ವೀರೋ ಬಂದ ಗೊತ್ತಿಲ್ಲ ಸ್ವಾಮಿ, ಗೊತ್ತಿಲ್ಲ. ಅಯ್ಯೋ, ಈ ಸೇಫ್ ನ ಚೆಕ್ ಮಾಡಲ್ವ? ಗುಡ್ ಐಡಿಯಾ. ಕಾನ್ಸ್ಟೇಬಲ್ ಸರ್, ಗುಂಡಿಲೊಳಗಡೆ ತನ್ನಿ. ಎಸ್ ಸರ್. ಮೆಲ್ಗೆ ಮೆಲ್ಗೆ, ನಿಧಾನ, ಹುಷಾರಾಗಿ ತನ್ನಿ ಮೆಲ್ಗೆ. ಬ್ರೇಕ್ ಇಟ್. ಬಚ್ಚಿಟ್ಟಿದ್ನ ಬೈಲ್ ಮಾಡಿ ನನಗೆ ಸವಾಲ್ ಹಾಕಿದ್ಯಾ? ಈ ಹಾಲ್ ಕೆನ್ನೆ ಕಂದ ಯಾವ ತಪ್ಪು ಮಾಡ್ತಂತ ಈ ಶಿಕ್ಷೆ? ಯಾವ್ದು ಬೇಕು ಯಾವ್ದು ಬೇಡ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗಷ್ಟು ದ್ವೇಷ ಇದ್ರೆ ಆ ಸುರೇಶನ್ ಸಾಯಿಸು. ಹಾವಿಗೆ ಹಲ್ ಕೀಳ್ಬೇಕು, ಗೂಳಿಗೆ ಕುಂ ಕಡಿಬೇಕು, ಹಾಗೆ ಅವನ ವಂಶದ ಕುಡಿನ ಕಿತ್ತರೆ ಆಗ ಕರ್ತವ್ಯದ ಕೊಬ್ಬು ಕಳುಗುತ್ತೆ. ಯಾವತ್ತೇ ನಾನ್ ನಿನ್ ಗಡ್ಡಿ ಬಂದವಳಲ್ಲ, ನನ್ ಮಾತು ಕೇಳು. ಮಕ್ಕಳು ದೇವರ ಸಮಾನ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ದೇವಸ್ಥಾನ ಜಾಲಾಡಿ ನನ್ನ ಜೀವಕ್ಕೆ ಬೆಂಕಿ ಹಚ್ಚ ಕೊಳ್ಳೀರ್ ನಿಂತಿದ್ದಾನೆ ಆ ದರಿದ್ರ ಸುರೇಶ. ಈ ಹುಂಡಿನ ಲೂಟಿ ಮಾಡಿದಾಗೆ ನಾಳೆ ನನ್ನನ್ನು ಲೂಟಿ ಮಾಡಿದ್ರೆ ಬಿಡ್ತವನು. ಈ ಮಗು ನೀನ್ ಕೊಂದ್ರೆ ಆ ನಿನ್ ದೇವ್ರ ನಿನ್ ಮೆಚ್ಕೋತಾನೆ ಅನ್ಕೊಂಡಿದ್ಯಾ? ದಯವಿಟ್ಟು ನಾನು ಹೇಳೋದನ್ನ ಕೇಳು, ಈ ಮಗುನ್ ಸಾಯಿಸ್ಬೇಡ. ಮತ್ತದೇ ಮಾತು, ನನ್ನ ಜೀವಮಾನದಲ್ಲಿ ನನ್ನ ಇಷ್ಟದ ವಿರುದ್ಧ ಯಾರು ಮಾತಾಡಿಲ್ಲ, ಮಾತಾಡ್ಲು ಬಾರದು. ನೀವೀ ಕಡೆ ಹೋಗಿ, ನೀವೀ ಕಡೆ ಸತ್ತು. ರಾಜು,
ದೂರ್ ತನ್ ಜಾಡು ಇನ್ನೊಂದು ಮುಷ್ಟಿಲಿದೆ. ನಾನು ನನ್ನ ರಾಜನ್ ಸೇರಿ ತೀರ್ಸ್ಕೋಬೇಕು. ಹೋಗ್ ನನ್ನ ದಾರಿ ಗಡ್ಡ ಬರ್ಬೇಡಿ. ಬೇಡ ಅಂತ ಹಠ ಮಾಡುದು ನಿಮ್ ಜಾಯ್ಮನ್ ಆಗೋದು. ನಾನು ನಿನ್ ಹೋಗಕ್ ಬಿಡಲ್ಲ. ಹಠ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡೆ. ಛಲದಿಂದ ನನ್ನ ಹಠ ಸಾಧಿಸೋಕೆ. ಅವತ್ತು ದೇವಸ್ಥಾನದಲ್ಲಿ ಹುಂಡಿ ಹೊಡೆದಾಗ ಸಿಕ್ಕ ಮ್ಯಾಪ್ನಿಂದ ಆ ವೀರಪ್ಪನ್ ಗುಟ್ಟು ರಟ್ಟಾಗಿದೆ. ನೋಡಿ ಇಲ್ಲಿ ಈ ದನದ ಕೊಂಬಿನ್ ಗುರ್ತಿದೆಯಲ್ಲ, ಈ ಜಾಗಗಳಲ್ಲೇ ಆ ವೀರಪ್ಪನ್ನು ದಂತಾನ್ ಶೇಖರಿಸಿಟ್ಟಿರೋದು. ಇಲ್ಲಿ ನೋಡಿ ಅಶೋಕ್ ಚಕ್ರದ ಗುರುತುಗಳು. ಸಾಮಾನ್ಯವಾಗಿ ಈ ಗುರುತು ಕರೆನ್ಸಿ ನೋಟ್ಗಳಲ್ಲಿರುತ್ತೆ, ಅಂದ್ರೆ ಅವನ್ ದುಡ್ಡು ಬಚ್ಚಿಟ್ಟಿರೋ ಜಾಗಗಳು. ಸೀದಸ್ ಒಂದು ಕೈಯಿನ ಗುರುತು, ಆದ್ರೆ ರಿವಾಲ್ವರ್ ಶೇಪ್ ಅಲ್ಲಿ. ಇದು ಮದ್ದು ಗುಂಡು, ಐ ಮೀನ್ ಆರ್ಮ್ಸ್ ನಾಮಿನೇಷನ್ಸ್ ಬಚ್ಚಿಟ್ಟಿರೋ ಜಾಗ. ಇದು ದೇವಸ್ಥಾನ. ಇಲ್ಲಿಂದ ಬಲಕ್ ಹೋದ್ರೆ ಕಾಣೋ ಬೆಟ್ಟನೇ ವೀರಪ್ಪನ ಇರ್ತಿದ್ದ ಜಾಗ. ಹಾಗೆ ಕೆಳಗ್ ಬಂದ್ರೆ ಸಿಗೋದು ಆನೆ ಹಳ್ಳ. ಇಲ್ಲೇ ಆನೆಗಳು ನೀರ್ ಕುಡಿಯಕ್ ಸೇರೋದು. ಪಕ್ಕದಲ್ಲಿರೋದೇ ಪಚ್ಚಮಲೆ. ನಾವೀಗ ಈ ಪಚ್ಚಮಲೆನ ಅಟ್ಯಾಕ್ ಮಾಡಬೇಕು. ಅವನ್ ಚರ್ಮಪತ್ರಗಳನ್ನೆಲ್ಲ ವಶ ಪಡಿಸ್ಕೊಂಡ್ರೆ ಅವನ್ ಬಲ ಎಲ್ಲ ಕುಕ್ಕು ಹೋಗುತ್ತೆ. ಆಮೇಲೆ ಅವ್ನು ಹಿಡಿಯೋದ್ ಕಷ್ಟ ಆಗಲ್ಲ. ಲೆಟ್ಸ್ ಅಟ್ಯಾಕ್ ಅರ್ಲಿ ಇನ್ ದ ಮಾರ್ನಿಂಗ್. ನಾಳೆ ಬೆಳಗ್ಗೆನ? ನಾಳೆ ಬೇಡ ಸುರೇಶ್. ನಿಮ್ಮ ಮನೇಲಿ? ಮನೆ ವಿಷಯ ಮನೆಗೆ. ನನ್ ಕಣ್ ಮುಂದೆ ಇರೋದು ವೀರಪ್ಪನ್ ಹೆಣ ಮಾತ್ರ. ಲೆಟ್ ಅಸ್ ಬಿ ಪ್ರಿಪೇರ್ ಟು ಅಟ್ಯಾಕ್. ಓಕೆ. ನಾಳೆ ಸುರೇಶ್ ಮತ್ತೆ ಇನ್ಸ್ಪೆಕ್ಟರ್ಗಳು ಪಂಚಮಲೆಗೆ ಮದ್ದು ಗುಂಡುಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಮುತ್ತಿಗೆ ಹಾಕ್ತಿದ್ದಾರೆ. ಈ ಸುದ್ದಿನ ಕೂಡಲೇ ಮಾಲ್ಕನಿಗೆ ತಿಳಿಸು. ಕಮಾನ್ ಫಾಲೋ ಮಾಡ್ಲಿ. ಏನಮ್ಮ? ಏನ ಪ್ಯಾನಲ್ ಹೋಗೋಣ? ಬೇಡ ಜೀವಲ ಹೋಗೋಣ ಬಾ. ಯಾಕೆ ಅಶೋಕ್ ಹುಷಾರಿಲ್ವಾ? ಇಲ್ಲ ಸುರೇಶ್, ನಿನ್ನೆಯಿಂದ ಯಾಕೋ ಹೊಟ್ಟೆ ಅಪ್ಸೆಟ್ ಆಗಿದೆ. ಹಾಗಾದ್ರೆ ನೀವು ಬರೋದು ಬೇಡ. ಪರವಾಗಿಲ್ಲ, ನಾನು ಬರ್ತೀನಿ. ಬೇಡ ಅಶೋಕ್, ಯು ಟೇಕ್ ರೆಸ್ಟ್. ಥ್ಯಾಂಕ್ ಯು ಸುರೇಶ್. ಅರಸ್ ಕಮಾನ್.
ಬೇಡ ಬನ್ನ, ಎಲ್ಲ ನಿಮ್ ನಿಮ್ ಜಾಗಕ್ಕೆ ಹೋಗಿ. ಹೋರ ದೇವಸ್ಥಾನದಲ್ಲಿ ಸಿಕ್ಕಿರೋ ಕೋಡ್ ಮ್ಯಾಪ್ ಸುರೇಶ್. ಈ ಕೋಡ್ ನ ಡಿ ಕೋಡ್ ಮಾಡಿದಾಗ ಈ ಬೆಟ್ಟದಲ್ಲೇ ವೀರಪ್ಪನ್ ತನ್ನ ಆರ್ಮ್ಸ್ ಅಂಡ್ ಅಮ್ಯುನೇಷನ್ ಗಳನ್ನೆಲ್ಲ ಬಚ್ಚಿಟ್ಟಿರ್ಬೋದು ಅಂತ ತಿಳಿದು ನಾವೆಲ್ಲ ಹುಡುಕ ಕೊಟ್ಟಿದ್ವಿ. ಈಗಲೂ ಅದೇ ಸ್ಥಳದಲ್ಲಿರುತ್ತೋ ಅಥವಾ ಐ ಥಿಂಕ್ ವಿ ಕ್ಯಾನ್ ಗೆಟ್ ಇಟ್ ಥ್ರೂ ಜೇಮ್ಸ್ ರಾಜ. ಮದ್ದು ಗುಂಡುಗಳನ್ನೆಲ್ಲ ಬೇರೆ ಎಲ್ಲ ಸಾಕ್ಷಿಟ್ಟಿದ್ರ ಗೊತ್ತಿಲ್ಲ. ಹೇಳ್ತೀನಿ, ನನಗಂಗೆ ಹೇಳೋದು ಗೊತ್ತಾಗಲ್ಲ ಗೊತ್ತಾಗಲ್ಲ. ಬೆಟ್ಟಕ್ಕೆ ಕರ್ಕೊಂಡ್ರೆ ಅದನ್ನು ತೋರಿಸ್ತೀನಿ. ಬೆಟ್ಟದ್ಮೇಲೆ ಮಿಸ್ಟರ್ ಮಹದೇವ್ ನೀವು ನೇರವಾಗಿ ಆ ಗುಡ್ಡಕ್ಕೆ ಹೋಗಿ. ಮಿಸ್ಟರ್ ಎಸ್
ನೀವು ರವಿಚಂದ್ರನ ಜೊತೆ ಹೀಗೋಗಿ. ರವಿಚಂದ್ರ ಪಾಲಮಿ. ಬನ್ನಿ ಬನ್ನಿ ಬೇಗ ಬನ್ನಿ ಬೇಗ ಓಡಿ. ಓಡಕ್ ಬಿಡಬೇಡಿ ಅವ್ರನ್ನ ಹಿಡಿರಿ. ಆ ವೀರಪ್ಪನ್ ಏನಾದ್ರೂ ಜೀವ ಸಹಿತ ಪೊಲೀಸ್ನವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ನಮ್ಮ ಬಂಡವಾಳ ಎಲ್ಲ ಬಯಲಾಗಿ ಬರೀ ಬೆತ್ತಲ್ಲಿ ಬಜಾರ್ ನಿಂತ್ಕೋಬೇಕಾಗತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ದುಡ್ಡು ಎಣಿಸ್ತಿದ್ದ ಈ ಕೈಗಳು ಕಂಬಿ ಎಣಿಸೋದಂತೂ ನಿಜ. ಈಗ ಅವನ್ನ ಹುಡುಕ್ತಿರೋ ನಾಯಿಗಳು ದುಡ್ಡು ಕಂಡ್ರೆ ಬೊಗಳಕ್ಕೆ ಶುರು ಮಾಡ್ತಿವೆ. ಬೊಗಳೋ ನಾಯಿಗಳನ್ನ ಕಿಟಕಿ ಹೊಡೆದ್ರೆ ಬಾಲ ಅಳ್ಳಾಡಿಸ್ಕೊಂಡು ಹಿಂದೆ ಬರೋ ಹಾಗೆ ಮಾಡ್ತಿದ್ದ ನಾವು. ಇವತ್ತು ಆ ಕಾಡು ನಾಯಿ ದೆಸೆಯಿಂದ ತಲೆ ತಗ್ಸೋ ಹಾಗಾಗಿದೆ. ಆ ಕಾಡು ನಾಯಿ ನಾನು ಕಿತ್ತಾಕ್ಬಿಟ್ರೆ ಹಜಾರು ಪೊಲೀಸ್ನವರಿಗೆ ಮಂಗದಾಟ ಆಡಿಸ್ತಾ ಇರೋ ಅವನು ಇನ್ನು ನಮ್ ಕೈಗೆ ಸಿಕ್ಬಿಡ್ತಾನ? ಒಂದು ಮಾತಂತೂ ನಿಜ, ಅವನು ಉಸಿರಿರೋ ತನಕ ನಮಗಂತೂ ನೆಮ್ಮದಿ ಇಲ್ಲ. ವೀರಪ್ಪ ಉಸಿರೇ ಇಲ್ಲ ಅನ್ಸ್ಬಿಟ್ರೆ? ಅಶೋಕ್, ನಾವು ಹೇಳದ್ ಕೆಲಸ ಮಾಡಿದ್ರೆ ನಮ್ಮೆಲ್ಲರ ಅದೃಷ್ಟವೋ ಅದೃಷ್ಟ. ನಾನೇನ್ ಮಾಡ್ಬೇಕು ಹೇಳಿ? ಆ ಕಾರ್ಯಪ್ಪನ ಪಕ್ಕದಲ್ಲಿದ್ದು ವೀರಪ್ಪನ ಕೈಗೆ ಬೇಡಿ ತೋರಿಸೋ ಅಷ್ಟರಲ್ಲಿ ನಿನ್ನ ಕೈಯಾರೆ ಗುಂಡು ಹಾರಿಸಿ ಅವನ ಎದೆ ಸೇಳ್ಬೇಕು. ಏನಂತೀಯ? ಆ ಕಾರ್ಯಪ್ಪನ ಗೊತ್ತಾದ್ರೆ? ಎನ್ಕೌಂಟರ್ನಲ್ಲಿ ಇದೆಲ್ಲ ಕಾಮನ್. ವೀರಪ್ಪನ ಕೊಲೆ ಮಾಡೋ ಜವಾಬ್ದಾರಿ ನಿಂದು, ಬೇಕಿದ್ ನಂದು. ಆ ಬಾದೇಶ್ವರ ನಾಳೆ ಆಚಾರಿ ಅನಂತ ಬಂದ ಬಿಸ್ಕತ್ ತಿನ್ನೋ ನಾಯಿಗಳಿಗಾದ್ರೂ ನೀಯತ್ತಿರುತ್ತೆ. ನನ್ನಿಂದ ದುಡ್ಡು ಮಾಡಿ ಮಾಡಿ ಮನೆ ಕಟ್ಸಿ ಮೆರೆಯೋ ಜನಕ್ಕೆ ನೀಯತ್ತಿಲ್ಲ. ಹಾಲ್ ಕೊಡೋ ಕೆಚ್ಚಲ್ನೇ ಕುಯ್ಯಕ್ ಹೊರಟಿದ್ದಾರೆ. ಇನ್ನಿವ್ರ ಜೀವ ಸಹಿತ ಇರಬಾರ್ದು, ಇರಬಾರ್ದು. ನನಗ್ ಮೋಸ ಮಾಡಿ ನನ್ ಸಾವನ್ನು ಬಯಸ್ತಿರೋ ಆ ಗಫಾರ್ ಜೋಸಫ್ನ ತಲೆ ಕರೆದು ಆ ರಾಮಯ್ಯ ಹನುಮಂತೇಗೌಡನ ಎದೆ ಸಿಗದು ತುಂಡು ತುಂಡು ಮಾಡಿ
ಈ ಕಾವೇರಿ ನದಿಯಲ್ಲಿರೋ ಮೀನು ಮಸ್ಲೆಗಳು ಹಾಕ್ಲಿಲ್ಲ ಅಂದ್ರೆ ಇಲ್ಲಿರೋ ಗಿಡ ಮರಗಳು ಬೆಟ್ಟ ಗುಡ್ಡಗಳು ನನ್ನನ್ನು ನೋಡಿ ಗೇಲಿ ಮಾಡ್ತಾವೆ. ಅದು ನನ್ನಿಂದ ಸಹಿಸ್ಕೊಳಕಾಗಲ್ಲ, ನಾನು ಅವ್ರನ್ನ ಮುಳಿಸ್ಲೇಬೇಕು. ಈಗಿರೋ ಪರಿಸ್ಥಿತಿಲಿ ನೀನ್ ಒಂದೊಂದು ಹೆಜ್ಜೆನು ಯೋಚನೆ ಮಾಡಿಡ್ಬೇಕು. ಹಾಗ ಯೋಚನೆ ಮಾಡ್ತಾ ಕೂತ್ರೆ ಪೊಲೀಸ್ನವ್ರು ನನ್ನ ಹಿಡಿಯೋದಲ್ಲ ಹೊಡೆದಾಕ್ಬಿಡ್ತಾರೆ. ಗಫಾರ್ ಜೋಸಫ್ ಹೀಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕೋತಿ ತಾನ್ ಕೆಡೋದಲ್ದೆ ಇಡೀ ವನಾನೇ ಕೆಡಿಸ್ತಂತೆ. ಹಾಗೆ ಈ ರಾಜಕೀಯ ಪುಡಾರಿಗಳು ಇವ್ರನ್ನ ಕೆಡಿಸಿದ್ದಾರೆ. ನಾನ್ ಯಾವತ್ತೂ ಈ ಪುಡಾರಿಗಳನ್ನ ನಂಬದೋನೇ ಅಲ್ಲ. ಮಾಲ್ಕನ್ ದೊರೆ, ನೀನ್ ನನ್ನ ಋಣ ತೀರಿಸ್ಬೇಕಲ್ಲ, ಅದಕ್ಕೆ ಈಗ ಸಮಯ ಬಂದಿದೆ. ನಿನ್ ಪ್ರಾಣ ಉಳಿಸೋಕ ಈ ಪ್ರಾಣ ಇರೋದು ಮಾಲ್ಕನ್. ಇವತ್ತಿನಿಂದ ನೀನೇ ಮಾಲ್ಕನ್. ಮಾಲ್ಕನ್ ಏನ್ ಹೇಳ್ತಾ ಇದ್ಯಾ, ಮಾತೇ ಅರ್ಥ ಆಗ್ತಿಲ್ಲ. ನನ್ನ ಮಾತು ನಾನು ಮಾಡೋ ಕೆಲಸ ಎಲ್ರಿಗೂ ಅರ್ಥ ಆಗಿದ್ರೆ ಎಲ್ರು ಮಾಲ್ಕನ್ ಆಗ್ತಿದ್ರು. ಹೇಳ್ದಷ್ಟು ಮಾಡು, ಇನ್ಮೇಲೆ ನೀನೇ ಮಾಲ್ಕನ್. ಇವತ್ತು ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಪೊನ್ನಾಚಿ ಮಲೆನಲ್ಲಿ ವೀರಪ್ಪನ್ ಬಿಡಾರ. ಈ ಸಲ ಅವನ್ನ ತಪ್ಪಿಸ್ಕೊಳಕ್ ಬಿಡಬಾರ್ದು ಸರ್, ನಾಲ್ಕು ಕಡೆಯಿಂದ ಅಟ್ಯಾಕ್ ಮಾಡಬೇಕು. ಗೋಪಿನಾಥಂ, ಪಾಲಾರ್ ಮತ್ತು MMLS ನ ಎಲ್ಲ ಪ್ಲಟೂನ್ಗಳು ಇವತ್ತು ರಿಲೀವ್ ಆಗಿ ಬೇರೆ ಪ್ಲಟೂನ್ಗಳು ಬರ್ತಾ ಇವೆ ಸರ್. ಅವೆಲ್ಲ ಬಂದ ತಕ್ಷಣ ಹೊರಡೋದಕ್ಕೆ ರೆಡಿ ಆಗೋದಕ್ಕೆ ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಅಶೋಕ್. KSRP, ಫಾರೆಸ್ಟ್ ಫೋರ್ಸ್, ಕಮಾಂಡೋಸ್ ಎಲ್ಲ ಬಂದಾಯ್ತಾ? ಎಸ್ ಸರ್, ಎಲ್ಲ ರಿಪೋರ್ಟ್ ಮಾಡ್ಕೊಂಡಾಯ್ತು. ಆಸ್ಕ್ ದೆಮ್ ಟು ಗೆಟ್ ರೆಡಿ. ಓಕೆ ಸರ್. ಒನ್ ಮೋರ್ ಥಿಂಗ್, ವೀರಪ್ಪನ ಜೀವಿ ಸಹಿತ ಹಿಡಿಬೇಕು. ನನ್ನ ಅಪ್ಪಣೆ ಇಲ್ಲದೆ ಅವನ ಮೇಲೆ ಯಾರು ಗುಂಡಾರಿಸಬಾರ್ದು. ಇಡೀರಿಂದ ವೀರಪ್ಪನೇ ಗುಂಡಾರಿಸಿದ್ರೆ ಒಂದು ವೇಳೆ ನಾವು 4 ಜನ ಸಾಯ್ಬಹುದು, ಪರವಾಗಿಲ್ಲ. ಆದ್ರೆ ಆಮೇಲೆ ಅವನ್ ಸಿಕ್ಕೇ ಸಿಗ್ತಾನೆ. ಐ ವಾಂಟ್ ಹಿಮ್ ಅಲೈವ್. ಮಾಲ್ಕನ್, ಮಾಲ್ಕನ್, ನೀನೇ ನನ್ ಮಾಲ್ಕನ್ ಅಂದ್ರೆ ನನಗೊಂಥರ ಆಗ್ತಿದೆ. ಕಾಕಿ ಬಟ್ಟೆ ಟೋಪಿ ಹಾಕೊಂಡ್ರೆ ಪೊಲೀಸ್, ನಾನ್ ಕೊಟ್ಟಿ ಕಾಕಿ ತೊಟ್ಕೊಂಡ್ರೆ ಮಾಲ್ಕನ್. ಗೊತ್ತಾಯ್ತಾ? ಅವನ್ ಮಾಲ್ಕನ್ ಆದ್ರು ನನಗೆ ನೀನೇ ಮಾಲ್ಕನ್. ನಾನ್ ಬರಲ್ಲ, ನೀನ್ ಹೋಗ್. ನನ್ನ ಮಾತ್ ಯಾರು ಅಡ್ಡ ಬರಬಾರ್ದು. ಯಾರ ಜೊತೆಯಲ್ಲಿ ಬರಬೇಕು ಯಾರ ಜೊತೆಯಲ್ಲಿ ಬರಬಾರ್ದು ಅಂತ ನನಗ್ ಗೊತ್ತು. ನೀನ್ ಹೋಗ್. ಹೋಗ್ತೇಲ್ವೋ? ಸೆಬಾಸ್ಟಿಯನ್, ಇವಳನ್ ಕರ್ಕೊಂಡೋಗಿ ಹಳ್ಳಿಯಲ್ಲಿ ಬಿಡು. ಆ ಕಡೆ ಅಲ್ಲ, ಈ ಕಡೆ. ಅಲ್ಲ ಮಾಲ್ಕನ್, ನೀನ್ ಮಾಲ್ಕನ್ ಆಗಿ ಪೊಲೀಸ್ನವ್ರನ್ನ ಹೆಂಗ್ ಎದುರಿಸ್ತೀಯೋ ನೋಡೋಣ. ನೀನಾ ಇಲ್ಲ ಪೊಲೀಸ್ನವ್ರ, ಎರಡರಲ್ಲಿ ಒಂದು ಇವತ್ತು ತೀರ್ಮಾನ ಆಗ್ಲೇಬೇಕು. ಮಾಲ್ಕನ್, ನನ್ ಗುಂಡು ಹಾರಿಸ್ಬೋದಲ್ಲ? ನಿನಗೆ ಇಷ್ಟ ಬಂದಾಗ ಮಾಡು, ನೀನೇ ಮಾಲ್ಕನ್.
ನಾವು ವೀರಪ್ಪನ್ನ ಜೀವ ಸಹಿತ ಹಿಡಿಯಕ್ಕಾಗ್ಲಿಲ್ಲ. ನನಗೊಂದು ಡೌಟ್ ಸರ್, ಯಾಕಂದ್ರೆ ಅಷ್ಟು ಸುಲಭವಾಗಿ ಸಾಯೋನಲ್ಲ. ಏನ್ ಹುಚ್ಚುಚ್ಚ ಮಾತಾಡ್ತಿದ್ದೀರ? ನಾನೇ ಇವನ್ನ ಶೂಟ್ ಮಾಡಿದ್ದೇನೆ. ಜಡ್ಜ್ ಹೋಗಿರೋ ಮುಖ ನೋಡಿದ್ರೆ ನನಗೆ ಯಾಕೋ ಅನುಮಾನ. ಪೆಟ್ಟದ ಮೇಲಿಂದ ಬಿದ್ರೆ ಜಡ್ಜ್ ಬಜ್ಜಿ ಆಗದೆ ಹಾಗೆ ಇರುತ್ತಾ? ಮಿಸ್ಟರ್ ಮಹಾದೇವ್, ನೀವೇ ಹೇಳದ ಹಾಗೆ ಇವನ ಮೀಸೆ, ಇವನ್ ಹಾಕಿರೋ ಖಾಕಿ ಡ್ರೆಸ್ಸು, ಮೆಡಲ್ಗಳನ್ನ ನೋಡಿದ್ರೆ ಇವನೇ ವೀರಪ್ಪನ್ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಆ ತರ ಬಟ್ಟೆನ ನಾವ್ ಯಾರು ಬೇಕಾದ್ರೂ ಹಾಕ್ಬೋದು. ಆದ್ರೆ ನಾನ್ ಕೊಟ್ಟ 18 ಗುರ್ತುಗಳು, ಕೈ ಮೇಲಿರೋ ಗಣೇಶನ ಹಚ್ಚೆ ಇರೋಕ್ ಸಾಧ್ಯನೇ ಇಲ್ಲ. ವೀರಪ್ಪನ್ನೇ ಸತ್ತಿರೋದು. ಹ್ಮ್.